ಈ ಒಂದು ವಿಶೇಷ ಸೆಗ್ಮೆಂಟ್ ನಿಮ್ಮೆಲ್ಲರಿಗೂ ಹಾಟ್ಲಿ ವೆಲ್ಕಮ್ ನಾ ನಿಮ್ಮ ಕಾವ್ಯ ಕೃಷ್ಣಮೂರ್ತಿ ಇವತ್ತು ನಮ್ಮ ಮುಂದೆ ಇಬ್ರು ಅದ್ಭುತ ಗೆಸ್ಟ್ ಇವನ್ನ ನೋಡೋದಕ್ಕೆ ಖುಷಿ ಆಗುತ್ತೆ ಯಾಕಂದ್ರೆ ಇಬ್ರು ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದಾರೆ ಅವ್ರು ಬೇರೆ ಯಾರು ಅಲ್ಲ ಗೌರಿ ಈ ಸಿನಿಮಾದ ಟೈಟಲ್ ಕೇಳಿದ್ರೆ ಅದೊಂದು ಪವರ್ ಅಲ್ವಾ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರುವಂಥ ನಾಯಕ ನಟ ಹಾಗೂ ನಾಯಕ ನಟಿ ಇಬ್ರು ಕೂಡ ಇವತ್ತು ನಮ್ಮ ಜೊತೆ ಇದ್ದರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಒಂದಷ್ಟು ವಿಚಾರಗಳನ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಮೊದ್ಲಿಗೆ ಸಾನಿಯಾ ಅಯ್ಯರ್ ವೆರಿ ಬ್ಯೂಟಿಫುಲ್ ವೆಲ್ಕಮ್ ಟು ದ ಶೋಕ್ ಅಯ್ಯೋ ಥ್ಯಾಂಕ್ ಯು ಮಚ್ ಹೇಗಿದ್ದೀನಿ ನೀವ್ ಹೇಳ್ಬಿಟ್ಟಿದಿರ ಥ್ಯಾಂಕ್ ಯು ಸೊ ಏನು ನಮ್ಮ ಸಿನಿಮಾದ ನಾಯಕ ನಟ ಇವರು ಕೂಡ ಅಷ್ಟೇ ಮುದ್ದಾಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಅವ್ರು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ ಸಮರ್ಜಿತ್ ಲಂಕೇಶ್ ಅವರು ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಹೇಗಿದ್ದೀರಾ ಆರಾಮಾಗಿದ್ದೀನಿ ಸೊ ಹೇಗಿದೆ ಈ ಬಿಸಿ ಜೊತೆಗೆ ಪ್ರಮೋಷನ್ ಬಿಸಿ ಒಂಥರ ವೆರಿ ಆಡ್ ಕಾಂಬಿನೇಷನ್ ಒಂದು ಒಂದೆರಡು ದಿವಸ ಮಳೆ ಜೋರಾಗಿ ಹೋಯ್ತು ನಮ್ಮ ಬೆಂಗಳೂರಲ್ಲಿ ಅದೇ ತರ ಮಳೆ ಇದ್ದರೆ ಬ್ಯೂಟಿಫುಲ್ ಆಗಿರೋದು ಬಟ್ ಅಚಾನಕ್ ಆಗಿ ಹೇಳ್ತಾರಲ್ಲ ಒಂದ್ಸತಿ ಮಳೆ ಬಂದ್ ಹೋದ್ಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಆ ತರ ಆಗ್ತಾ ಇದೆ ಇವಾಗ ಬಟ್ ನಿಮ್ಮಂತ ಬ್ಯೂಟಿಫುಲ್ ಲೇಡೀಸ್ ನಮ್ ಮುಂದೆ ಇದ್ರೆ ಅಷ್ಟು ಸಾಕು ಅದು ನಿಜವಾಗ್ಲೂ ಪ್ರೇಕ್ಷಕರು ನೋಡಿದಾಗ ಅನ್ಕೋತಾರೆ ಅಂತ ಹೇಳಿ ಯು ಸೋ ಮಚ್ ಸಾನ್ಯಾ ಹಾಗೆ ನಿಮಗೆ ಹೇಗಿದೆ ಈ ಒಂದು ಪ್ರಮೋಷನ್ ಬಿಸಿ ಜೊತೆ ಈ ಬಿಸಿ ಮೊದ್ಲೇ ಸಿನಿಮಾ ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲ ಬನ್ನಿ ನಮ್ಗೆ ಇಷ್ಟೊಂದು ಇಂಟರ್ವ್ಯೂ ಮಾಡಿ ಪ್ರಮೋಷನ್ಸ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ಕಾಯ್ತಾ ಇದ್ದೀನಿ ರಿಯಾಕ್ಷನ್ಸ್ ಹೇಗಿರುತ್ತಲ್ಲ ಸನಿ ಅವ್ರು ಸೆಟ್ಟಲು ಹೀಗೆನಾ ಖಂಡಿತವಾಗ್ಲೂ ಹೀಗೇನೆ ಇನ್ನು ಇನ್ನೂ ಮೃದು ಸ್ವಭಾವ ಇತ್ತು ಇನ್ನೂ ತಮಗ್ ತಾವೇ ಇರ್ತಾ ಇದ್ರು ಇವಾಗ್ಲಾದ್ರೂ ಎಷ್ಟೋ ಪರವಾಗಿಲ್ಲ ಅಲ್ಲ ನಂಗೊಂದು ಡೌಟ್ ಇವ್ರು ನೋಡಿದ್ರೆ ನಾನ್ ಸ್ಟಾಪ್ ಅನ್ಕೋತೀನಿ ಅಲ್ವಾ ನೀಟ್ ತುಂಬಾ ಟಾಕೆಟಿವ್ ಆಗಿರ್ತಾರೆ ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದೀನಿ ನಿಮ್ ಜೊತೆ ಇರ್ಬೇಕಾದ್ರೆ ಅವರು ಹಾಗೆ ಇರ್ಬೇಕಲ್ಲ ಬಟ್ ಇವ್ರು ತುಂಬಾ ಶೈ ನೇಚರ್ ಇರೋ ತರ ಕಾಣಿಸ್ತಾ ಇದಾರೆ ನಂಗೆ ಮಾತಾಡುವಾಗ ಒಬ್ರು ಕೇಳಿಸ್ಕೋಬೇಕು ಒಪ್ತೀರಾ ಸೀನಿಯರ್ ಯಾರು ಅಂತ ಹೌದಾ ಸೊ ಓಕೆ ಇನ್ನು ಗೌರಿ ಅಂತ ಹೇಳಿದೆ ಆ ಒಂದು ಟೈಟಲ್ ನಲ್ಲೇ ದೊಡ್ಡ ಪವರ್ ಇದೆ ನಿಮ್ಗೂ ಕೂಡ ಹತ್ರ ಇವ್ರಿಗಂತೂ ಇನ್ನೂ ಹತ್ರ ಅದೊಂದ್ಸಲ ಒಂಥರ ಕೋ ಇನ್ಸಿಡೆನ್ಸ್ ಅಂತ ಕಾಣುತ್ತೆ ಸೊ ಈ ಗೌರಿನ ನೀವ್ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ಇಬ್ರು ಕೂಡ ಐ ತಿಂಕ್ ಅದೇತರ ಅವಿನಾಭಾವ ಸಂಬಂಧ ಇಬ್ರಿಗೂ ಡೆಸ್ಟಿನಿ ಕೂಡ ಹೌದು ನಮ್ಮ ಮೊದಲನೇ ಪಿಕ್ಚರ್ ಹೆಸ್ರೇ ಗೌರಿ ಆಗಿ ಬರ್ಬೇಕಿತ್ತು ಅಂತ ಬರ್ದಿತ್ತೇನೋ ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಇಷ್ಟು ದಿನ ನಾವೇನು ಶೂಟಿಂಗ್ ಮಾಡಿದ್ದೀವಿ ಪ್ರತಿಯೊಂದು ಹೆಜ್ಜೆನೂ ನಮಗೆ ಮರೆಯಲಕ್ಕೆ ಮರೆಯೋಕ್ಕೆ ಆಗಲ್ಲ ಅಂತ ಎಕ್ಸ್ಪೀರಿಯೆನ್ಸ್ ನಾವು ಗಳಿಸ್ಕೊಂಡಿದ್ದೀವಿ ಒನ್ ಇಯರ್ ಆಗ್ತಾವಂತ ಆ್ಯಕ್ಚುಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿ ಇನ್ನೇನು ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಅಷ್ಟರಲ್ಲಿ ಸೋ ಈ ಅಂದರೆ ನನಗೆ ಸಣ್ಣ ತೆರೆಯಲ್ಲಿದ್ದಾಗ ತುಂಬ ಪ್ರೀತಿ ಕೊಟ್ಟಿದ್ದರು ಇವಾಗ ನನ್ನ ಮೊದಲನೇ ಹೆಜ್ಜೆಗೂ ಆಲ್ರೆಡಿ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಬಟ್ ಅವ್ರ ಬೆಂಬಲ ಇನ್ನೂ ಹೆಚ್ಚಾಗಬೇಕು ಯಾಕಂದರೆ ದ ಜರ್ನಿ ನಾನು ಇದಕ್ಕೋಸ್ಕರ ಕನಸು ಕಾಣ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ಕನ್ಸು ಇವಾಗ ನನ್ ಸಾಕ್ತಾ ಇದೆ ಇನ್ನು ಮುಂದೆ ನಾನು ಇನ್ನು ಮುಂದಕ್ಕೆ ಹೋಗ್ಬೇಕು ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಆಡಿಯನ್ಸ್ ದೇವರು ನಮ್ ಇಬ್ರು ಜೊತೆಗೂ ಇರಬೇಕು ಸೂಪರ್ ನಿಮಗೆ ಗೌರಿ ಎಷ್ಟು ಹತ್ರ ಜೊತೆಗೆ ಎಷ್ಟು ಸ್ಪೆಷಲ್ ಅಂತ ಹೇಳಿ ಈ ಮೂವಿ ಅಂದ್ರೆ ನಮ್ಮ ಸಿಂಹ ಹೆಸರು ಗೌರಿ ನಮ್ಮ ನಮ್ಮ ಇಡೀ ಫ್ಯಾಮಿಲಿ ಅವರ ಪವರ್ ಹೌಸ್ ನಮ್ಮ ಬಿಗಸ್ಟ್ ಸ್ಟ್ರೆಂತ್ ಅತ್ತೆಯವರು ಅವರನ್ನ ಪ್ರೀತ್ ಅವ್ರ ನೆನಪಿನಲ್ಲಿ ಈ ಪ್ರೀತಿಯಿಂದ ಈ ಹೆಸರಿಟ್ಟಿರೋದು ಈ ಸಿನಿಮಾಗೆ ಅವರಷ್ಟು ಧೈರ್ಯವಂತರು ಯಾರೂ ನಾನು ನೋಡೇ ಇಲ್ಲ ಜೀವನದಲ್ಲಿ ಏನೇ ಆಗಿರಲಿ ಏನೇ ವಿಷಯ ಆಗಿರಲಿ ಯಾವುದಕ್ಕೂ ಪಟ್ಟಿರೋರು ಅಲ್ವೇ ಅಲ್ಲ ಸೊ ಅವರಿನ್ ಅವರಂಥ ಹೆಸರಿಂದ ನಮ್ಮ ಈ ಸಿನಿಮಾಗೂ ನನ್ನ ಮೊದಲನೇ ಈ ಹೆಜ್ಜೆ ಈ ಸಿನಿಮಾ ಇಂಡಸ್ಟ್ರಿಗೆ ಆ ಸಿನಿಮಾ ಹೆಸರು ನಮ್ಮ ಅತ್ತೆಯವರ ಹೆಸರು ತೊಗೊಂಡಿರೋದಕ್ಕೆ ಆ ಪ ಆ ಪವರ್ ಸಿಕ್ಕಿದೆ ಹಾಗೆ ತುಂಬ ಜವಾಬ್ದಾರಿ ಇತ್ತು ಈ ಥರ ಆ ಹೆಸರು ಇಟ್ಕೊಂಡು ನಾವು ಈ ಸಿನಿಮಾ ಮಾಡುವಾಗ ತುಂಬ ಜವಾಬ್ದಾರಿ ಇತ್ತು ಒಂದು ಒಳ್ಳೆಯ ಕತೆ ಮಾಡೋಕ್ಕೆ ಸೊ ಅದೇ ಥರ ನಾವೆಲ್ಲ ಕಷ್ಟಪಟ್ಟು ಒಂದು ಅದ್ಭುತವಾದ ಸಿನ್ಮಾ ಮಾಡಿದೀವಿ ನಿಮಗೆಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡು ಆ ನಮ್ಮ ಜನರಿಗೋಸ್ಕರ ಒಂದು ಒಳ್ಳೆ ಸಿನ್ಮಾ ಮಾಡಿದೀವಿ ಬಟ್ ಅವ್ರ ಅವರ ಕತೆಗೂ ಈ ಕತೆಗೂ ಆ ಥರ ಸಂಬಂಧ ಇಲ್ಲ ಅವ್ರ ಜೀವನದ ಅದೇ ಬೇರೆ ಸೊ ಹಾಗೆ ಈ ಹೆಸರು ನಮಗೆ ಇಬ್ಬರಿಗೂ ಒಂಥರ ಪವರ್ ಕೊಡೋ ಹಾಗೆ ನಮ್ಮೆಲ್ಲರ ಸೆಟ್ಟಲ್ಲೂ ಆ ಹೆಸರು ನಮ್ಮ ಅತ್ತೆಯವರ ಹೆಸರು ಇಟ್ಟಿರೋದಕ್ಕೆ ತುಂಬ ಸ್ಟ್ರೆಂತ್ ಕೊಟ್ಟಿದೆ ಸೊ ಹಾಗೆ ಹಾಗೆ ನಾನು ಇಷ್ಟೇ ಮಾತಾಡೋದು ಸೊ ಇಬ್ರಿಗೂ ಕೂಡ ದೊಡ್ಡ ಆ್ಯಂಡ್ ಗೌರಿಯ ಇಡೀ ಟೀಮ್ಗೆ ಯಾಕಂದ್ರೆ ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ರೀಲ್ಸ್ ಅಲ್ಲಿ ನೋಡಿದ್ರು ಬೆಳಗ್ಗೆ ನಾನಂತೂ ಫೋನ್ ತೆಗೆದು ಸ್ಕ್ರೋಲ್ ಮಾಡಿದ್ರೆ ಸಾಕು ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಅಂತ ಹೇಳಿ ಸೊ ಕಂಗ್ರ್ಯಾಚುಲೇಷನ್ಸ್ ಜೊತೆಗೆ ಇದು ಎಷ್ಟು ಖುಷಿ ಕೊಡುತ್ತೆ ಯಾಕಂದ್ರೆ ಮೊದಲನೇ ಹೆಜ್ಜೆ ಮೊದಲನೇ ಪ್ರಯತ್ನ ಒಂದು ಮೊದಲನೇ ಹೆಜ್ಜೆ ಈ ತರ ಒಂದು ಸಕ್ಸಸ್ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ ಮೊದಲಿಗೆ ನೀವ್ ಹೇಳಿ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಮೊದಲೇ ಸಿನಿಮಾ ಆಗಿದಕ್ಕೆ ನಾನು ಎಲ್ಲೋ ಒಂಥರ ವೀಕಾಗಿ ಕಾಣಿಸ್ಕೊಬಾರ್ದು ಅಂತ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಆ ಮೊದಲನೇ ಅವಕಾಶ ಕಾಯ್ತಾ ಇದ್ದೆ ನಮ್ಮ ಅವ್ರು ಈ ಸಿನಿಮಾ ಮಾಡ್ತಾ ಇರೋದಕ್ಕೆ ನಾನು ಅದಕ್ಕೆ ನಮ್ಮ ಅಪ್ಪಾಜಿ ಮಾಡ್ತಾ ಇರೋತಿ ಅಂತ ನಾನು ಲೈಟಾಗಿ ತೊಗೊಂಡೇ ಇಲ್ಲ ನೀವು ನೋಡಿದಾಗ ನೀವೇ ಹೇಳಬೇಕು ಏನು ಅನಿಸುತ್ತೆ ಸಿನಿಮಾ ನೋಡಿದಾಗ ಬಟ್ ಅದೇ ಸಿನಿಮಾ ಇಂಡಸ್ಟ್ರಿಗೆ ನಾನೊಂದು ಹೆಸರು ಮಾಡ್ಕೋಬೇಕು ನಮ್ಮ ಇಡೀ ಫ್ಯಾಮಿಲಿಯವರು ಕೂಡ ಹೆಸರು ಮಾಡ್ಯಾರೆ ಆದರೆ ನಾನು ನನ್ನದೇ ಒಂದು ಪ್ರಯತ್ನದಲ್ಲಿ ನನ್ನದೇ ಒಂದು ಬೇರೆ ಥರ ಜನರಿಗೆ ಒಂಥರ ಗುರುತಾಗುವಂಥ ಒಂದು ಹೆಸರು ಮಾಡ್ಕೋಬೇಕು ಅಂತ ನಾನು ಆ ಕಷ್ಟ ಪಟ್ಟಿದ್ದೀನಿ ಪಟ್ಟಿದ್ದೀನಿ ಆಮೇಲೆ ಈ ಸಿನ್ಮಾ ನೋಡಿದಾಗ ನೀವು ಎಲ್ಲ ಥರ ಇಟ್ಕೊಂಡಿದ್ದೀವಿ ಒಂದು ಯಾವುದೇ ಜ್ವಾನರ ಅಂತ ಹೇಳೋಕ್ಕಾಗಲ್ಲ ನೀವು ಸಿನಿಮಾ ನೋಡಿದಾಗ ಒಂದು ಆ್ಯಕ್ಷನ್ ಇಟ್ಕೊಂಡಿದ್ದೀವಿ ಆ್ಯಕ್ಷನ್ ಸಿನ್ಮಾ ಥರ ಒಂದು ಇನ್ಸ್ಪಿರೇಷನಲ್ ಸಿನ್ಮಾ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನ್ಮಾ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಸ್ಟೋರಿ ಮೂಲಕ ಹೋಗ್ತಾ ಇರುತ್ತೆ ಆಮೇಲೆ ನಮ್ಮ ನಮ್ಮ ಸಿನ್ಮಾದಲ್ಲಿ ಒಂದು ನಮ್ಮ ಇಡೀ ಫ್ಯಾಮಿಲಿಯವರು ತುಂಬ ನಾವು ಬಿಲೀವ್ ಮಾಡೋದಂದ್ರೆ ನಮ್ಮ ಇಡೀ ಜೀವನದಲ್ಲಿ ನಮ್ಮ ಪವರ್ ಹೌಸ್ ನಮ್ಮ ನಮ್ಮ ಅತ್ತೆಯವರಾಗಿದ್ರು ನಮ್ಮ ಅಮ್ಮ ನಮ್ಮ ತಾಯಿ ಆಗಿದ್ದಾರೆ ಸೊ ನಮ್ಮ ಜೀವನದಲ್ಲಿ ಹೆಣ್ಮಕ್ಕಳು ಎಷ್ಟು ನಮ್ಮ ನಮ್ಮನ್ನು ನೋಡ್ಕೊಂಡು ನಮ್ಮ ಜೊ ನಮ್ಮನ್ನು ಆ ಸ್ಟ್ರೆಂತ್ ಕೊಟ್ಟಿರೋದಕ್ಕೆ ನಾವು ಈ ಸ್ಟೋರಿ ಕೂಡ ಫೀಮೇಲ್ ಡ್ರಿವನ್ ಸ್ಟೋರಿ ಅಂತ ಹೇಳ್ಬೋದು ಯಾಕಂದರೆ ತುಂಬ ಜವಾಬ್ದಾರಿ ಇತ್ತು ಈ ಪಾತ್ರ ಈ ಸಿನಿಮಾದಲ್ಲಿ ನೋಡಿದ್ರೆ ಸ್ಟೋರಿ ಹೋಗ್ತಾ ಇರೋದೇ ನಮ್ಮ ಸಾನಿಯರ್ ಅವರ ಅವ್ರ ಕ್ಯಾರೆಕ್ಟರ್ ಜೊತೆ ಸೊ ಅದನ್ನು ತುಂಬ ಚೆನ್ನಾಗೆ ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಮಾತ್ರ ಅಲ್ಲ ಬಟ್ ರೆಸ್ಪಾನ್ಸ್ ನೋಡಿ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಈಗ ಸಾಂಗ್ ಟೈಮ್ ಬರುತ್ತೆ ಅಂತ ನಾವು ಮಾಡಿದಾಗ ಬೀಟ್ಸು ಚಂದನ್ ಶೆಟ್ಟಿಯವರು ವಾಯ್ಸು ಹಾಗೆ ಜೆಸ್ಸಿ ಗಿಫ್ಟ್ ಅವರು ಕಂಪೋಸ್ ಮಾಡಿ ಎಲ್ಲ ಸಾಂಗ್ಸ್ ಎಲ್ಲ ಅದರಲ್ಲೂ ಒಂಥರ ಡಿಫ್ರೆಂಟ್ ಫೀಲ್ಸ್ ಇತ್ತು ಬಟ್ ಈ ಸಾಂಗಲ್ಲಿ ನಾವು ನಾವು ತುಂಬ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ನನಗೆ ಆಸ್ತಿ ಡಾನ್ಸ್ ಅಂತೂ ಚಿಕ್ಕ ವಯಸ್ಸಿಂದ ಅಪ್ಪು ಸರೋ ದೊಡ್ಡ ಅಭಿ ಅಭಿಮಾನಿ ಸೊ ನನಗೆ ಡ್ಯಾನ್ಸ್ ಅಂತೂ ಅವ್ರ ಸಾಂಗ್ಸ್ ನೋಡಿಕೊಂಡು ನಾನು ಮನೇಲಿ ಅದೇ ಥರ ಮಾಡ್ತಾಯಿದ್ದೆ ಸೊ ಈಗ ಈ ಸಾಂಗಲ್ಲಿ ಚಂದನ್ ಶೆಟ್ಟಿ ಅವ್ರು ಇದ್ದಾಗ ಎಲ್ಲರಿಗೂ ಹಾಗೆ ಒಂಥರ ಬೀಟ್ಸ್ ಇರುತ್ತೆ ಒಂಥರ ಆ ಡ್ಯಾನ್ಸ್ ನಂಬರ್ ಥರ ಸೊ ಆ ಟ್ರೈನಿಂಗ್ ತೊಗೊಂಡು ಆ ಚಿಕ್ಕ ವಯಸ್ಸನ್ನು ಈ ಮೋಹನ್ ಮಾಸ್ಟರ್ ಕಂಪೋಸಿಷನ್ ಮಾಡಿರೋದು ನಾವು ಮಾಡಿದ್ವಿ ಆ ಥರ ಎನರ್ಜಿ ಕೊಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಜನರಿಗೆ ಅದು ಇಷ್ಟ ಆಗಿರೋದಕ್ಕೆ ಇನ್ನೂ ಖುಷಿ ಆಗ್ತಾಯಿದೆ ಸೊ ಅದೇ ನೀವು ಎನರ್ಜಿ ತಗೊಂಡು ಚೆನ್ನಾಗಿ ಕುಣಿದಿದ್ದೀರಾ ಹಾಗೆ ಎಲ್ಲರನ್ನು ಕುಣಿಸ್ತಾ ಇದ್ದೀರಾ ಎಸ್ ಸಾನ್ಯಾ ಈ ಸಾಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತನಾಡೋದಾದ್ರೆ ನೀವು ಈ ಸಾಂಗ್ ಅನ್ನ ಸಾಹಿತ್ಯ ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ವರ್ಗ ಅಥವಾ ಒಂದು ಪರ್ಟಿಕ್ಯುಲರ್ ವಯಸ್ಸಿನಿಗೆ ಮಾತ್ರ ಸೇರೋದು ಅಂತ ನೀವು ಪರಿಗಣಿಸೋಕ್ಕಾಗಲ್ಲ ಇದು ಎಲ್ಲರೂ ಕೇಳಿಸ್ಕೋಬಹುದಾದಂಥ ಸಾಂಗು ಯಾವುದೇ ಏಜ್ ಆಗಿರಲಿ ಕೇಳಿಸ್ಕೊಂಡ ತಕ್ಷಣ ಒಂದು ಹುಮ್ಮಸ್ಸು ಹುಟ್ಕೊಳತ್ತೆ ನಾನು ಇನ್ನೂ ನನಗೆ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಬಹಳಷ್ಟಿದೆ ಅಂತ ಪ್ರತಿಯೊಬ್ಬರಿಗೂ ಒಂಥರ ಅರಿವು ಮೂಡಿಸೋ ಹಾಡಿದು ಆ್ಯಂಡ್ ನನ್ನ ಪರ್ಸ್ನಲ್ ಫೇವ್ರೇಟ್ ನಾನು ಇದನ್ನು ಮೊದಲನೇ ಬಾರಿಗೆ ಕೇಳಿದ ತಕ್ಷಣ ನಾನು ಸರಿಯಾಗಿ ಹೇಳಿದ್ದೆ ಸರ್ ಈ ಸಾಂಗ್ ಮಾತ್ರ ವೈರಲ್ ಆಗತ್ತೆ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದೆ ಆ್ಯಂಡ್ ಹಾಗೆ ಕೂಡ ಆಗಿದೆ ಸೊ ಚಂದನ್ ಅವರು ಅಷ್ಟೇ ಚೆನ್ನಾಗಿ ರ್ಯಾಪ್ ಮಾಡಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಅವರು ಲಿರಿಕ್ಸ್ ಬರ್ತಿದ್ದಾರೆ ತುಂಬ ರಿಲೇಟಬಲ್ ಆಗಿರೋದ್ರಿಂದ ಇಷ್ಟು ಜನಕ್ಕೆ ಹತ್ರ ಆಗಿರೋದು ಅಷ್ಟು ನಾವು ಇವಾಗ ನೋಡ್ತಾ ಇರೋದಕ್ಕೆ ಕಾರಣ ಅದೇ ಅನ್ಸುತ್ತೆ ನೀವಾಗಲೇ ಒಂದು ಮಾತನ್ನ ಹೇಳ್ತಾ ಇದ್ರಿ ಸಾನ್ಯ ಕನ್ಸು ಇರುತ್ತೆ ಕನ್ಸ ಆಗಿತ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕನ್ಸು ಕಲೆ ಇವೆಲ್ಲೂ ಕೂಡ ಇದ್ದೇ ಇರುತ್ತೆ ಬಟ್ ಎಲ್ಲರೂ ಕೂಡ ಆ ಎಕ್ಸಾಮ್ ನಲ್ಲಿ ಪಾಸ್ ಆಗೋದಿಲ್ಲ ಕೆಲವೊಬ್ರು ಸಾಕಪ್ಪ ಓದಿದೀವಿ ನೆಕ್ಸ್ಟ್ ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಬಟ್ ನೀವಿಬ್ರು ಕೂಡ ಆ ಒಂದು ಮೈಂಡ್ ಸೆಟ್ ಇರುವಂತ ಜನರ ಮಧ್ಯೆ ಡಿಫ್ರೆಂಟಾಗಿ ಆಗಿ ಕಾಣಿಸ್ತಾ ಇದ್ದೀರಾ ಯಾಕೆಂದರೆ ಇಷ್ಟು ಚಿಕ್ಕ ಏಜ್ ಗೆ ಏನೋ ಒಂದು ಮಾಡೋದಕ್ಕೆ ಹೊರಟಿದ್ದೀರಾ ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅದು ಕೂಡ ಸಾಕಷ್ಟು ಪ್ರಿಪ್ರೇಷನ್ಸನ್ನು ಇಟ್ಕೊಂಡು ಸೊ ಆ ಕನಸಲ್ಲಿ ಅಂದ್ರೆ ಕನ್ಸಿಸ್ಟೆನ್ಸಿ ಇರಲೇಬೇಕು ಆಫ್ಕೋರ್ಸ್ ಇಲ್ಲ ಅಂದ್ರೆ ಏನು ಮಾಡೋದಕ್ಕೆ ಆಗಲ್ಲ ಆ ಕನ್ಸಿಸ್ಟೆನ್ಸಿಯನ್ನು ನೀವು ಹೇಗೆ ನೋಡ್ತೀರಾ ಖಂಡಿತವಾಗ್ಲೂ ಯಾಕಂದ್ರೆ ಇದು ನನ್ನ ಕನಸು ನನ್ನ ನಾನು ದೊಡ್ಡ ಒಂದು ಫಿಮೇಲ್ ಈಡಾ ಕಾಣಿಸ್ಕೋಬೇಕು ಅನ್ನೋದು ಎಲ್ ಕೆ ಜಿಯಲ್ಲಿ ಸ್ಟಾರ್ಟ್ ಆಗಿದ್ ಕನ್ಸು ನಂದು ಸೊ ಅವಾಗ್ಲಿಂದ ನಾನು ಇದ್ರ ಕಡೆ ಪ್ರಿಪೇರ್ ಮಾಡ್ತಾನೆ ಬರ್ತಾ ಇದೀನಿ ನಾನೇ ನಂಬ್ತೀನಿ ಅಂದ್ರೆ ಒಂದು ಗೋಲ್ ಇದ್ದಾಗ ಒಂದು ಗೋಲ್ ಸುತ್ತಮುತ್ತ ನೀವು ಏನೇನು ವರ್ಕ್ ಮಾಡ್ಬೋದು ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ಬೋದು ಬೇಕು ಇವಾಗ ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ ನಾನು ಒಂದು ಪರ್ಫೆಕ್ಟ್ ಸ್ಕ್ರಿಪ್ಟಿಗೆ ಕಾಯ್ತಾ ಇದ್ದೆ ಅಂತ ನಾನು ಕಾಯ್ತಾ ಇದ್ದೆ ಅಂತ ಮಾತ್ರಕ್ಕೆ ನಾನು ಐಡಲ್ ಆಗ ಕೂತಿರ್ಲಿಲ್ಲ ಒಂದು ಪಾತ್ರಕ್ಕೆ ಏನೇನು ಪ್ರಿಪೇರ್ ಆಗಬೇಕು ಅದನ್ನೆಲ್ಲ ನಾನು ಪ್ರಿಪೇರ್ ಆಗ್ತಿದ್ದೆ ಇವಾಗ ಒಬ್ಬರು ನಿರ್ದೇಶಕರು ಅಥವಾ ನಿರ್ಮಾಪಕರು ಬಂದು ನಿನಗೆ ಈ ಪಾತ್ರ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಇಂದಲೇ ನಾನು ಶೂಟಿಂಗ್ ಹೋಗೋಕೆ ರೆಡಿ ಇರಬೇಕು ಓ ಈ ಪಾತ್ರಕ್ಕೆ ನಾನು ಬಾಡಿ ಹಿಂಗಿಟ್ಕೊಬೇಕಾ ಅಯ್ಯೋ ನಾನು ಹಂಗಿರ್ಬೇಕಾ ಅಯ್ಯೋ ನನಗೆ ಕನ್ನಡ ನಾನು ನೀಟಾಗಿ ಕಲ್ತ್ಕೋಬೇಕಾ ಅಯ್ಯೋ ನನಗೆ ಡ್ಯಾನ್ಸ್ ಬರಲ್ಲ ನಾನು ಕಲ್ತ್ಕೋಬೇಕಾ ನನಗೆ ಇನ್ನೊಂದು ಒಂದು ಮಂತ್ ಟೈಮ್ ಕೊಡಿ ಅಂದರೆ ಈ ಕಾಯಲ್ಲ ಯಾರು ಆಫರ್ ಇನ್ನೊಬ್ರಿಗೆ ಹೋಗುತ್ತೆ ಅಷ್ಟು ಜನ ಕಲಾವಿದರಿದ್ದಾರೆ ಅಷ್ಟು ಜನ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ನನಗಿಂತ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದೆ ಅದೆಲ್ಲ ಹಂಗೆ ಕೈ ತಪ್ಪಕ್ಕೆ ನನಗೆ ಏನೋ ನನಗೆ ಆ ಅವಕಾಶ ಕೊಡಬಾರ್ದು ಅಂತ ಇತ್ತು ಹಾಗಾಗಿ ನಾನು ಯಾವಾಗಲೂ ನಾನು ಇನ್ನೊಂದು ಹೇಳಿದೆ ನನ್ನ ಒಂದು ಒಂದಿನ ನಾನು ನನ್ನ ಗೋಲ್ ಕಡೆ ವರ್ಕ್ ಮಾಡಿಲ್ಲ ಅಂದ್ರೆ ನಾನು ಎರಡು ಹೆಜ್ಜೆ ಹಿಂದೆ ಇಟ್ಟಂಗೆ ಸೊ ನನ್ನ ಗೋಲ್ ದೂರಕ್ಕೆ ಹೋಗ್ತಾನೆ ಇರತ್ತೆ ಸೊ ನಾನು ದಿನ ಒಂದಲ್ಲ ಒಂದು ಈ ಏನಂತಾರೆ ಈ ಒನ್ ಪರ್ಸೆಂಟ್ ಗ್ರೋತ್ ಮೈಂಡ್ಸೆಟ್ ಅಂತಿದೆ ದಿನ ಏನಾದರೂ ಒಂದು ನಾನು ಕಲೀಲೇಬೇಕು ಏನಾದರೂ ಆಗಿರಲಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಏನಾದರೂ ಆಗಿರಲಿ ಟುವರ್ಡ್ಸ್ ಮೈ ಗೋಲ್ ನಾನು ಏನಾದರೂ ಒಂದು ಕಲಿತಾನೇ ಇರಬೇಕು ಸೊ ಈ ಮೈಂಡ್ಸೆಟ್ ಇಟ್ಕೊಂಡು ನಾನು ಕಲಿತಾ ಕಲಿತಾ ಹೋದಾಗ ಅಂಡ್ ಇನ್ನೊಂದು ನಾಟ್ ಟು ಮಚ್ ಫೋಕಸ್ಡ್ ಆನ್ ನನಗೆ ಯಾವಾಗ ಅವಕಾಶ ಬರುತ್ತೆ ನಾನು ಯಾವಾಗ ಅಂತ ಕಾದಿಲ್ಲ ಬರುತ್ತೆ ಅನ್ನೋ ನಂಬಿಕೆ ಇತ್ತು ಝೀರೋ ಪರ್ಸೆಂಟ್ ಡೌಟ್ ನನಗೆ ದೇವ್ರ ಮೇಲೆ ಅಷ್ಟು ನಂಬಿಕೆ ನನಗೆ ಬರುತ್ತೆ ನನಗೆ ಗೊತ್ತು ಯಾಕಂದರೆ ನಾನು ಕಷ್ಟ ಪಡ್ತಾ ಇದ್ದೀನಿ ಅದಕ್ಕೆ ಫಲ ಸಿಗಲೇಬೇಕು ಹಲವಾರು ಬಂತು ಹಲವಾರನ್ನ ನಾನು ನಿರಾಕರಿಸಿ ಯಾಕಂದರೆ ಫಾರ್ ವೇರಿಯಸ್ ಅದರ್ ರೀಸನ್ಸ್ ಇನ್ನು ಹಲವಾರು ಕಡೆ ನಾನು ಆಡಿಷನ್ಸ್ ಕೊಟ್ಟೆ ನಾನು ಕೂಡ ಸೆಲೆಕ್ಟ್ ಆಗಿಲ್ಲ ಸೊ ಅಂಡ್ ಈ ತರ ಎಲ್ಲ ಮಧ್ಯೆ ಆಗ್ತಿರ್ಬೇಕಾದ್ರೆ ನಾನು ಆ ಯೋಚನೆ ಬಿಟ್ಬಿಟ್ಟು ಒಂಥರ ಗೋ ವಿತ್ ದ ಫ್ಲೋ ಅಂತಾರಲ್ಲ ಆ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಬಂದಿದ್ದ ಚಿತ್ರ ಗೌರಿ ನನಗೆ ಸೊ ಅದೊಂಥರ ಪರ್ಫೆಕ್ಟ್ ಆಗಿ ನನಗೂ ಟೈಮ್ ಬಂತು ಅಂತ ತಿಳಿಸ್ಕೊಟ್ಟಿದ್ದ ಚಿತ್ರ ಅದು ಅಂಡ್ ಇವತ್ತು ಎಲ್ಲರೂ ಇನ್ನೇನು ಅತಿ ಶೀಘ್ರದಲ್ಲಿ ನೋಡ್ತಾರೆ ನೋಡಿ ಹೇಗಿದೆ ಅಂತ ಹೇಳ್ತಾರೆ ಇದ್ರ ಕುತೂಹಲ ನನಗೆ ಜಾಸ್ತಿ ಇದೆ ಇವಾಗ ಸೂಪರ್ ಏನೋ ನಿಮಗೆ ಸಮರ್ಜಿತ್ ಅವರೇ ನಾನು ಹೇಳ್ದಂಗೆ ಬ್ಯಾಕ್ ಗ್ರೌಂಡ್ ಇದೆ ನಾನು ಇನ್ನೇನೋ ಮಾಡೋಣ ಅಂತ ಕೂಡ ಸುಮಾರು ಜನ ಇದ್ದಾರೆ ಬಟ್ ನಿಮಗೆ ಈ ಯಾಕೆ ಹೇಗೆ ಹೇಗೆ ಅದೇ ಚಿಕ್ಕ ವಯಸ್ಸಿಂದ ಇದನ್ನೇ ನೋಡ್ಕೊಂಡ್ ಬರ್ತಾ ಇದ್ದೆ ಸಿನಿಮಾ ನೋಡ್ಕೊಂಡ್ ಬರ್ತಾ ಯಾರು ಬಂದು ನನಗೆ ಸಿನಿಮಾದಲ್ಲಿ ಹೋಗ್ಬೇಕು ಆತರ ಯಾರು ಬಂದು ನೀನು ಸಿನಿಮಾದಲ್ಲೇ ಒಂದು ಕಲಾವಿದನಾಗ್ಬೇಕು ನಮ್ಮ ಫ್ಯಾಮಿಲಿಯವರೆಲ್ಲ ಹಿಂಗೆ ಮಾಡ್ಯಾರೆ ಹೆಸರು ಮಾಡ್ಯಾರೆ ಅಂತ ನನಗೆ ಯಾರು ಬಂದು ಹೇಳಿರ್ಲಿಲ್ಲ ಅಂದರೆ ನಾನೇ ಮಾಡಬೇಕು ನಾನೇ ಮಾಡಬೇಕು ಅದೇ ಜವಾಬ್ದಾರಿ ತಗೊಳ್ಬೇಕು ಅಂತ ಯಾರು ಹೇಳಿಲ್ಲ ಬಟ್ ನನಗೆ ಏನಂದರೆ ನನ್ನ ಬೇರೆ ಕಲಾವಿದರು ನೋಡೋವಾಗ ನನಗೆ ಅದೊಂಥರ ಫೀಲಿಂಗ್ ಬರ್ತಾಯಿದೆ ನನಗೂ ಆ ಥರ ಡಾನ್ಸ್ ಆಗಿರಲಿ ಆ ಡೈಲಾಗ್ ಹೊಳಿಯೋಕ್ಕೆ ಎಲ್ಲ ಎಲ್ಲರಿಗೂ ಆ ಥರ ಇರುತ್ತೆ ಸೊ ನನಗೇನಂದರೆ ಅದು ನನಗಿರೋದೇ ಒಂದು ಜೀವನ ಅದರಲ್ಲಿ ಒಂದು ಫುಲ್ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಕನಸು ನಾನು ನನ್ಸ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೆ ಸೊ ನಾನು ಕಾಲೇಜ್ ಮುಗಿಸಿದಾಗ ಅದೊಂಥರ ಆಗಿ ಒಂದು ಡಿಗ್ರಿ ಇರುತ್ತೆ ಸೊ ಆ ಥರ ಮಾಡಿದೆ ಬಟ್ ಕಾಲೇಜಲ್ಲೂ ಥಿಯೇಟರ್ ಸ್ಟಡೀಸ್ ತೊಗೊಂಡು ಅದೇ ಡಿಗ್ರಿ ಮಾಡಿಬಿಟ್ಟೆ ಸೊ ಅದಾದಮೇಲೆ ಹಂಗೆ ನಾನು ಎಲ್ಲ ತಯಾರಿ ನೋಡ್ ಮಾಡ್ಕೊತ ಇದ್ದೆ ಸೊ ನಾನೇ ಹೇಳ್ದಂಗೆ ನನಗೂ ಕೂಡ ಎಲ್ಲಿ ಏನಾಗುತ್ತೆ ಅಂತ ಅದು ಎಕ್ಸಾಕ್ಟಾಗಿ ನನಗೇನು ಗೊತ್ತಿರಲಿಲ್ಲ ಬಟ್ ಒಂದು ಬ್ಯಾಕ್ ಗ್ರೌಂಡ್ ಇದ್ದಿದ್ದರೆ ಆಪರ್ಚುನಿಟಿ ಬರುತ್ತೆ ಅಂತ ಜನರಿಗೆ ಆ ಐಡಿಯಾ ಇರುತ್ತಲ್ಲ ಅದು ಅದು ಆ ಥರ ನನಗೆ ಒಂದು ಐಡಿಯಾ ಕೊಟ್ಟರು ನಮ್ಮ ಅಪ್ಪಾಜಿಯವರು ಅಂದರೆ ಇದು ಏನಾರು ಮಾಡಬೇಕು ಒಂಚೂರು ಕಲಿತಿರ್ಬೇಕು ಅಂದ್ರೆ ಯಾರೋ ಬಂದ್ರು ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ರು ಸಿನಿಮಾದಲ್ಲಿ ಬರೀ ಒಬ್ಬ ಕಲಾವಿದನಾಗಲ್ಲ ಬಟ್ ಒಬ್ಬ ಡಾನ್ಸರ್ ಆಗಿ ಒಬ್ಬ ಫೈಟರ್ ಆಗಿ ಒಂದು ಜಿಮ್ನಾಸ್ಟಿಕ್ ಬ್ಯಾಕ್ ಗ್ರೌಂಡ್ ಆಮೇಲೆ ಸಿಂಗಿಂಗು ಅದೆಲ್ಲ ಒಂಥರ ಟ್ರೈನ್ ಮಾಡ್ಕೊಂತ ಇದೆ ಆಮೇಲೆ ಜಿಮ್ಮು ಫಿಟ್ನೆಸ್ ಅಂದ್ರೆ ಒಂದು ಫಿಟ್ನೆಸ್ ಆಗಿ ರೆಡಿ ಇರಬೇಕು ಅಂದ್ರೆ ಒಂದು ಪಾತ್ರದ ಹೇಗೆ ಒಂಚೂರು ವೆಯ್ಟ್ ಜಾಸ್ತಿ ಮಾಡ್ಕೊಳ್ಬೇಕು ಅಲ್ಲ ಸಣ್ಣ ಆಗಬೇಕು ಡೈರೆಕ್ಟರ್ ಹೇಗೆ ಬೇಕೋ ಆ ಥರ ರೆಡಿ ಆಗಿರಬೇಕು ಅಂತ ನಾನು ಅಭ್ಯಾಸ ಮಾಡ್ಕೊಂಬಂದೆ ಜಿಮ್ಗೆಲ್ಲ ಹೋಗ್ಕೊಂಡು ಎಲ್ಲ ಸೊ ಆ ಥರ ನಾನು ರೆಡಿ ಹಾಕ್ಕೊಂಡು ರೆಡಿ ಹಾಕ್ಕೊಂಡಿದ್ದೆ ಬಟ್ ಕೋವಿಡ್ ಟೈಮಲ್ಲಿ ನಮ್ಮ ಅಬ್ಬಾಜಿಯವರೆಲ್ಲ ಕೂತ್ಕೊಂಡು ಇದು ಸಿನಿಮಾ ಮಾಡುವಾಗ ಅವ್ರು ನನ್ನ ನನ್ನ ಜೊತೆ ಸ್ಕ್ರಿಪ್ಟೆಲ್ಲ ಬರೆಯೋ ಬರೀತಿರೋವಾಗ ನನ್ಗೆ ನನಗೂ ಆ ಥರ ಎಕ್ಸ್ಪೋಜರ್ ಸಿಕ್ತು ಅವ್ರ ಜೊತೆ ಕೂತ್ಕೊಂಡು ಏನೇನು ಹೆಂಗೆ ನಡೆಯುತ್ತೆ ಅದೆಲ್ಲ ನೋಡ್ಕೊಂಬರವಾಗ ಸೊ ಹಾಗೆ ನಾನು ಎಷ್ಟು ಕ್ಲೋಸ್ ಆಗ್ತಾಯಿತ್ತೋ ಎಷ್ಟು ಈ ಸಿನಿಮಾ ಕ್ಲೋಸ್ ಆಗಿರ್ಬೋದ ಇನ್ನು ಸಾನಿಯಾ ಅವ್ರ ಯಾಕೆ ಸಮರ್ಜಿತ್ ಅವ್ರ ಹೇಳ್ತಾ ಇದ್ರು ಈ ಸಿನಿಮಾದಲ್ಲಿ ಬಹುತೇಕ ನಿಮ್ಮ ಮೇಲೆ ಕತೆ ಹೋಗುತ್ತೆ ಅಂತ ಹೇಳಿ ಸೊ ಈ ಸಿನಿಮಾದಲ್ಲಿ ಸಾನಿಯಾ ಗೌರಿ ಆಗಿರ್ತಾರ ಅಥವಾ ಮಾಡ್ರನ್ ಮೋನಾಲಿಸಾ ಆಗಿರ್ತಾರ ಈ ಸಿನಿಮಾದಲ್ಲಿ ಸಮಾಂತ ಆಗಿರ್ತಾರ ಸಮಾಂತ ಪಾತ್ರದ ಹೆಸರು ಪ್ಯೂರ್ ಪಾತ್ರದ ಹೆಸರು ಆಕ್ಚುಲಿ ಗೌರಿ ಅಂತ ಗೌರಿ ಶಂಕರ್ ಅಂತ ಗೌರಿ ಶಂಕರ್ ಅಂತ ಕರಿತಾರೆ ಓಕೆ ಸೊ ಅಂದರೆ ಮೇಲೆ ಹೋಗುತ್ತೆ ಫೀಮೇಲ್ ಓರಿಯೆಂಟೆಡ್ ಅಂತ ಅಂದ್ರೆ ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸ್ ಬೇಕಾಗಿರುತ್ತೆ ಸೊ ನೀವು ಅದನ್ನ ಹೇಗೆ ಅಂದರೆ ನಿಭಾಯಿಸ್ತಾ ಹೋದ್ರಿ ಅಂತ ಹೇಳಿ ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಪ್ರತಿಯೊಂದು ಪಾತ್ರಕ್ಕೂ ಒಂದು ಪ್ರಾಮುಖ್ಯತೆ ಇದೆ ಆ್ಯಂಡ್ ನಮ್ಮ ಕಥೆಯಲ್ಲಿ ಕತೆನೇ ಹೀರೋ ಹಂಗೆ ನೋಡಕ್ಕೆ ಹೋದ್ರೆ ಆ್ಯಕ್ಚುಲಿ ಯುನೋ ಬಿಕಾಸ್ ಇವರು ಆ ಕತೆ ಹೀರೋ ಆಗಿದ್ರು ಇವರು ಇನ್ನೊಂದು ಹೀರೋ ಅಂತ ಹೇಳ್ಬೋದು ಸೊ ಇವರಿಬ್ರು ಜೊತೆಗೆ ಅದು ಹೋಗ್ತಾ ಇರ್ಬೇಕಾದ್ರೆ ಸೈಮಿಲ್ಟೇನಿಯಸ್ಲಿ ನಾನು ಒಂಥರ ಹೆಂಗೆ ಸಾರಥಿ ಕರ್ಕೊಂಡು ಹೋಗೋ ಸಾರಥಿ ಅಂತ ಹೇಳ್ಬೋದು ಅಷ್ಟೇ ಸೊ ಇಟ್ಸ್ ಆಕ್ಚುಲಿ ಬೇಸ್ಡ್ ಆನ್ ಲಾಡ್ ಆಫ್ ಥಿಂಗ್ಸ್ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಾನು ಹೇಳ್ಬೋದು ಸೊ ಆ ಥರ ಇರ್ಬೇಕಾದ್ರೆ ನನಗೆ ಎಕ್ಸ್ಟ್ರಾ ಪ್ರಿಪೇರ್ ಆಗಬೇಕು ಅಂದರೆ ಒಂದು 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 ಅಂಶ ಇತ್ತು ನಾನು ಪ್ರಿಪೇರ್ ಆಗ್ಬೇಕಾಗಿದ್ದು ಅಂಥದ್ದು ಅದು ನಾನು ಇವಾಗ ಹೇಳೋಕ್ಕಾಗಲ್ಲ ನಿಮ್ಗೆ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ ಅಂತ ಅದು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಏನೋ ಒಂದು ಸ್ಕಿಲ್ ನಾನು ಕಲ್ತ್ಕೋಬೇಕಾಗಿದ್ದಿದ್ದು ಪ್ರತಿಯೊಬ್ಬರು ಕಲ್ತ್ಕೋದು ಯೂನಿವರ್ಸಲಿ ಕಲ್ತ್ಕೊಂಡ್ರೆ ತುಂಬ ಒಳ್ಳೇದು ಆ್ಯಂಡ್ ಇಡೀ ಎಕ್ಸ್ಪೀರಿಯೆನ್ಸ್ ನನಗೆ ಜಾಸ್ತಿ ಹೇಳ್ಕೊಟ್ಟಿದೆ ನನಗೆ ಸರ್ ಜಾಸ್ತಿ ಹೇಳ್ಕೊಟ್ಟಿದ್ದಾರೆ ಯಾಕಂದ್ರೆ ನನ್ನ ಆ್ಯಕ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಬಂದಿದ್ದು ಧಾರಾವಾಹಿಗಳಿಂದ ಆಗಿದ್ರಿಂದ ಸರ್ ಮೂವಿಗೆ ಯಾವ ತರ ನಟನೆ ಮಾಡಬೇಕು ಅಂತ ಅಲ್ಲಿ ಅಲ್ಲಿ ತಿದ್ದೋರು ನನಗೆ ತಿದ್ದು ಹೇಳ್ಕೊಡೋರು ಸೊ ಇದನ್ನೆಲ್ಲ ಅಳವಡಿಸ್ಕೊಂಡು ನನ್ನ ಜವಾಬ್ದಾರಿನ ಹಂಡ್ರೆಡ್ ಪರ್ಸೆಂಟ್ ನಾನು ನಿರ್ವಹಿಸಿದ್ದೀನಿ ಅಂತ ಅನ್ಕೋತೀನಿ ಮುಂದಕ್ಕೆಲ್ಲ ನೀವು ನೋಡಿ ಚಿತ್ರ ನೋಡಿ ಹೇಳ್ಬೇಕು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಂದ್ರಜಿತ್ ಲಂಕೇಶ್ ಅಂದ ತಕ್ಷಣ ಸ್ಟೈಲಿಷ್ ಮೇಕರ್ ಅವರ ಸಿನಿಮಾದಲ್ಲಿರುವ ನಟಿಯರನ್ನ ಎಷ್ಟೋ ನಟಿಯರನ್ನ ಅವರು ಹಾಲಿವುಡ್ ತನಕ ಕರ್ಕೊಂಡು ಹೋಗಿರೋ ಎಕ್ಸಾಂಪಲ್ಸ್ ಇದೆ ಸೊ ನಿಮ್ಮನ್ನ ಸಾನಿಯಾ ಅವ್ರನ್ನ ನಾವು ಆ ಸಿನಿಮಾದಲ್ಲಿ ಇವರ ಡೈರೆಕ್ಷನಲ್ಲಿ ಅಲ್ಲಿ ನಮಗೂ ಕೂಡ ಅನ್ಸುತ್ತೆ ಇವರು ಕೂಡ ಅದೇ ರೀತಿ ಮಿಂಚಬೇಕು ಅನ್ನುವಂತ ಒಂದು ಆಶಯ ಸೊ ನೀವು ಅದನ್ನ ಹೇಗೆ ನೋಡ್ತೀರಿ ಅಂದ್ರೆ ಖಂಡಿತವಾಗ್ಲೂ ಏನಂತಾರೆ ಅದು ನನ್ನ ಮೇಲೆ ಬಿಟ್ಟಿರೋದು ನಾನು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ನನ್ನ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತೀನಿ ಅದ್ರ ಪ್ರಕಾರ ನಾನು ಮೇಲಕ್ಕೆ ಹೋಗ್ತೀನಿ ಹೊರತು ಅಹ್ ಇನ್ನೇನು ಸಾಧ್ಯವಾಗಲ್ಲ ಯಾಕಂದ್ರೆ ಸರ್ ಕೊಟ್ಟಿರೋ ಆಪರ್ಚುನಿಟಿನ ಮುಂದಕ್ಕೆ ನಾನು ಅದನ್ನ ತೊಗೊಂಡು ಹೋಗ್ತೀನ ಅಥವಾ ನಾನು ಒಂದೇ ಮೂವಿಗೆ ಅದನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀನ ಅನ್ನೋದು ನನ್ನ ಜಾಣ್ಮೆಗೆ ಬಿಟ್ಟಿರೋದು ಆಬ್ವಿಯಸ್ಲಿ ಸರ್ ನನಗೆ ದೊಡ್ಡ ವೇದಿಕೆಯನ್ನು ನೀಡಿದ್ದಾರೆ ನನ್ನ ಟ್ಯಾಲೆಂಟ್ನ ಹೊರಗಾಗೋಕ್ಕೆ ಒಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾರೆ ಇದನ್ನು ನಾನು ಉಪಯೋಗಿಸ್ಕೋಬೇಕು ಆ್ಯಂಡ್ ನಾನು ಬುದ್ಧಿವಂತೆಯಾಗಿ ಇದನ್ನು ಒಂದು ಏನಂತಾರೆ ಒಂದು ಡ್ರೈವ್ ಆಗಿ ತಗೊಂಡು ಒಂದು ಛಲ ಇಟ್ಕೊಂಡು ಮುನ್ನುಗ್ಬೇಕು ನಮ್ಮ ಟೈಮ್ ಬರುತ್ತೆ ಸಾಂಗಲ್ಲೆಲ್ಲ ಲಿರಿಕ್ಸ್ ಇದೆಯಲ್ಲ ಆ ಥರ ಆ ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ನಾನು ಮುನ್ನುಗ್ತಾ ಇದ್ರೆ ನನಗೂ ಫ್ಯೂಚರ್ ಇರುತ್ತೆ ಇಲ್ಲ ಅಂದ್ರೆ ನನಗೆ ನಾನು ಓ ಒಂದು ಮೂವಿ ನಾನು ಹೀರೋಯಿನ್ ಅಂತೆಲ್ಲ ಹೆಡ್ ವೈಟ್ ಇಟ್ಕೊಂಡು ಇದ್ಬಿಟ್ರೆ ನಾನು ಎಲ್ಲಿಗೂ ಹೋಗಕ್ ಅಷ್ಟೇ ನಾನು ಕತ್ ಇಲ್ಲೇ ಮಣ್ಣಲ್ಲೇ ಮಣ್ಣಾಗ್ಬಿಡ್ತೀನಿ ಅಷ್ಟೇ ನನ್ ಲಾಸ್ಟ್ ಆಗಿಬಿಡುತ್ತೆ ಮೆಚೂರ್ ಟಾಕ್ ಲೈಕ್ ಇಟ್ ಸಮರ್ಜಿತ್ ಅವ್ರೆ ಇನ್ನು ಅಪ್ಪ ಡೈರೆಕ್ಷನ್ ಅಪ್ಪನೇ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇರೋದು ಸಂಭಾವನೆ ಕೊಟ್ರ ನಿಮಗೆ ನನ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಎಕ್ಸ್ಪೀರಿಯನ್ಸೇ ನನಗೆ ಸಂಭಾವನೆ ಆದ್ರೆ ಇದು ಈ ಸಿನಿಮಾದಲ್ಲಿ ಎಲ್ಲ ಎಲ್ಲ ಏನೇನೋ ಮಾಡಿಸ್ಬಿಟ್ಟಿದ್ದಾರೆ ಅಂದ್ರೆ ನನಗೆ ಇದು ಎಷ್ಟೊಂದು ನನಗೆ ನನ್ಗೆ ಅಭ್ಯಾಸನಿಲ್ಲ ನಂಗೆ ಸಂಗೀತ ಹಾಡಕ್ಕೆ ತುಂಬಾ ಇಷ್ಟ ನನಗೆಲ್ಲ ಸಾಂಗ್ಸ್ ಹಾಡ್ತಾ ಇರ್ತೀನಿ ಎಲ್ಲ ಮನೆಯಲ್ಲಿ ಹಂಗೆಲ್ಲ ನಂಗೆ ನನ್ಗೆ ಹಾಡೋಕ್ಕೆ ತುಂಬಾ ಇಷ್ಟ ಆಯ್ತು ಬಟ್ ನನಗೆ ಆ ನಿಜವಾಗ್ಲೂ ಅದು ತಾಳ ಅದೆಲ್ಲ ನನಗೇನು ಏನು ಟೆಕ್ನಿಕಲ್ ಆಗಿ ಏನೂ ಗೊತ್ತಿಲ್ಲ ಸೊ ನನಗೆ ನನ್ನ ತಲೆಯಲ್ಲಿ ಓಕೆ ನನಗೆ ಹಾಡಕ್ಕೆ ಬರುತ್ತೆ ಅನ್ಕೊಂಡಿದ್ದೀನಿ ಬಟ್ ಬೇರೆಯವ್ರಿಗೆ ಹಾಡಿದ್ರೆ ಅಯ್ಯೋ ಏನಪ್ಪಾ ಏನು ಹಾಡ್ತೀಯ ಅಂತ ಹೇಳ್ತಾ ಇದ್ರು ಬಟ್ ಈ ಸಿನಿಮಾದಲ್ಲಿ ಅದೇ ಎಲ್ಲ ಅಂದ್ರೆ ಹಾಡಿಸಿದಾರೆ ನನ್ಗೆ ತುಂಬಾ ಚೆನ್ನಾಗಿ ಹಾಡಿದಾರಂತೆ ಕೂಡ ಹೇಳ್ತಾ ಇದ್ರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಾರು ಅಂದ್ರೆ ಅದರ ಎಕ್ಸ್ಪೀರಿಯನ್ಸಸ್ ಕೊಟ್ಟಿದ್ದಾರೆ ನನ್ಗೆ ಆಮೇಲೆ ಅದೇ ಫೈಟ್ ಸೀನ್ ಅಲ್ಲಿ ರವಿ ವರ್ಮಾ ಸರ್ ಮಾಡಿಸಿದ ಒಂದು ಒಂದು ಇದಿತ್ತು ನನ್ನ ಜಿಮ್ನಾಸ್ಟಿಕ್ಸ್ ಬ್ಯಾಕ್ ಗ್ರೌಂಡ್ ಇದೆ ಒಂದು ಟ್ರೈನ್ ಮಾಡಿದೀನಿ ಸೊ ಬ್ಯಾಕ್ ಹ್ಯಾಂಡ್ ಫ್ಲಿಪ್ ಬ್ಯಾಕ್ ಸ್ಪ್ರಿಂಗ್ ಅಲ್ಲೆಲ್ಲ ಹೊಡಿತೀನಿ ಬಟ್ ಇದಕ್ಕೆ ಬಂದಾಗ ಸೆಟ್ಗೆ ಬಂದಾಗ ಅವ್ರೆ ಅಂದ್ರೆ ಒಂದು ಒಂಥರ ಎಕ್ಸ್ಪೀರಿಯನ್ಸು ಕಾರ್ ಮೇಲಿಂದ ಇಗ್ರು ಕಾರ್ ಮೇಲಿಂದ ಇನ್ನೊಂದು ಅಲ್ಲಿ ಹುಡ್ಡಿಂದ ರೂಫ್ ಮೇಲೆಗರು ಆ ಥರ ಎಲ್ಲ ಅವರು ಚಾಲೆಂಜಸ್ ಇದ್ರು ಅದನ್ನೇ ಮಾಡಿ ಅದು ಸಖತ್ತಾಗಿ ಶಾರ್ಟ್ ಬಂದಿದೆ ನೀವು ಪ್ರೀ ಟೀಸರಲ್ಲಿ ನೋಡಿರ್ಬೋದು ಅದೆಲ್ಲ ಸೊ ಅದೇ ಒಂಥರ ಈ ಎಕ್ಸ್ಪೀರಿಯನ್ಸಸ್ಸೇ ನನಗೆ ಬೆಸ್ಟು ಲಾಂಚ್ ಅಂತ ಹೇಳ್ಬೋದು ಯಾಕಂದರೆ ಇಶ್ ಇದಕ್ಕಿಂತ ಜಾಸ್ತಿ ಏನು ಕೇಳೋಕ್ಕೆ ಆಗಲ್ಲ ಸೊ ಏನು ಈ ಸಿನಿಮಾಗೆ ನಿಮಗೆ ಸಾನ್ಯಾ ಅವರು ನಾಯಕಿ ಆಗ್ತಿದ್ದಾರೆ ಅಂತ ಅಂದಾಗ ನಿಮ್ಮ ತಲೆಯಲ್ಲಿ ಫಸ್ಟ್ ಥಾಟ್ ಏನು ಅಂತ ಹೇಳಿ ಯಾಕಂದ್ರೆ ಅಂದರೆ ಪಡ್ಡೆ ಹೈಕ್ ಗೆ ಸಿಕ್ಕಾಪಟ್ಟೆ ನಿಮಗೆ ಏನ್ ಅನ್ನಿಸ್ತು ಇವರು ನಾಯಕಿ ಅಂತ ಅಂದಾಗ ಅಂದ್ರೆ ನಾನು ಫಸ್ಟ್ ಟೈಮ್ ಸಾನ್ಯಾ ನೋಡಿದಾಗ ಅದು ಅದೇ ಆಫೀಸಿಗೆ ಬಂದಿದ್ದೆ ಅವಾಗ ಸಾನ್ಯಾ ಆಮೇಲೆ ತಾಯಿಯವರಿದ್ರು ಸೊ ನಾನು ನೋಡಿದಾಗ ನನಗೆ ಅದೇ ತಲೆ ಓಡ್ತಾ ಇದ್ದೆ ಅಂದ್ರೆ ನಮ್ಮ ಅಜ್ಜಿಯವ್ರ ಜೊತೆ ಕುತ್ಕೊಂಡು ಪುಟ್ಗೌರಿ ಮದುವೆ ಎಲ್ಲ ಅವ್ರು ಅವ್ರು ತುಂಬಾ ನೋಡ್ತಾ ಇದ್ರು ಸೊ ನಾವ್ನ ಅವ್ರ ಜೊತೆ ಕುತ್ಕೊಂಡು ನೋಡುವಾಗ ಆ ಫೇಸ್ ಒಂಚೂರು ನಾಪ್ಕ ಇತ್ತು ಸೊ ಬಂದಂಗ ನಾನು ಹೇಳ್ತಾ ಇದ್ದೆ ನಾನು ಅದೇ ಪುಟ್ಗೌರಿ ಮದುವೆ ನೋಡಿದೆ ಅಂತ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ ಸೊ ಅವ್ರೇನೋ ಅನ್ಕೊಂಡಿರ್ಬೋದು ಏನೋ ಯಾರೋ ಫ್ಯಾನ್ ಬಂದ್ಬಿಟ್ಟು ಅನ್ನೋದಪ್ಪ ಸಾಧ್ಯವೇ ಇಲ್ಲ ಐ ಮೀನ್ ನೋಡ್ತಿದ್ರು ಅಂತ ಹೇಳಿದ್ರು ಹೌದು ಬಟ್ ನಾನೇನು ಯು ಫ್ಯಾನ್ ಅಂತ ಅನ್ಕೊಂಡಿಲ್ಲ ಬಿಕಾಸ್ ನನ್ಗೂ ಕೂಡ ನನ್ನ ಮೊದಲನೇ ಸಹ ನಟ ಸೊ ಆಬ್ವಿಯಸ್ಲಿ ಅವೆಲ್ಲ ಮಾತಾಡೋದ್ ಕೇಳ್ಬಿಟ್ಟು ಆಮೇಲೆ ನಮ್ ಅಂದ್ರೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂದ್ರೆ ನಮ್ ಸಿನಿಮಾದಲ್ಲಿ ಒಂತರಾ ವಾವ್ ಎಂತ ಅವ್ರ ಸ್ಟಾರ್ ಆ ಕಾಸ್ಟ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಅವ್ರ್ ಆಕ್ಟಿಂಗ್ ಎಲ್ಲ ನೋಡಿದೀವಿ ತುಂಬಾ ಚೆನ್ನಾಗಿದೆ ರಿಹರ್ಸಲ್ಸ್ ಮಾಡ್ತಿದ್ರಿ ಅಂತ ಕಾಣುತ್ತೆ ಅಲ್ಲೆಲ್ಲ ಹೇಗಿರ್ತಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಯಾಕಂದ್ರೆ ಅದೇ ಆಗ್ಲೇ ಹೇಳ್ದಂಗೆ ಅವರು ಸಕಟ್ ಅವ್ಕೆಟ್ಟಿವು ನೀವು ತುಂಬಾ ಶೈ ನೇಚರ್ ಸೊ ಹೇಗಿರ್ತಿತ್ತು ಹಂಗೆ ಹಂಗೆ ಸ್ಟಾರ್ಟ್ ಆಗಿದ್ದು ಇಲ್ಲ ಅಂದ್ರೆ ಡೈಲಾಗ್ಸ್ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಆಮೇಲೆ ಸೀನ್ಸ್ ದೊಡ್ಡ ದೊಡ್ಡ ಸೀನ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಆಮೇಲೆ ಆ ಕಂಫರ್ಟ್ ಇತ್ತು ನಮ್ಮಲ್ಲಿ ಒಂದೇ ಏಜ್ ಅಲ್ಲ ಅದಕ್ಕೆ ಕಂಫರ್ಟ್ ಇತ್ತು ಒಂದೇ ಏಜ್ ಅಂತ ಹೇಳಿ ಕಂಫರ್ಟ್ ಇತ್ತು ಮಾತಾಡೋಕೆಲ್ಲ ಈಸಿ ಏನೇ ಆಯಿತು ಏನ್ ಜಾಸ್ತಿ ಏನ್ ಮಾತಾಡ್ತಿದ್ರಿ ಇದು ಸಿನಿಮಾ ಇದೆಲ್ಲ ಬಿಟ್ಟು ಏನೋ ನೀವೆಲ್ಲರೂ ಸೇರಿದ್ದೀರಾ ರಿಹರ್ಸಲ್ ಗೆ ಅಥವಾ ಆ ತರ ಸಂದರ್ಭದಲ್ಲಿ ಏನ್ ಮಾತಾಡ್ತಿದ್ರಿ ಇದ್ರಿ ಇಬ್ರು ಡಾನ್ಸ್ ಜಿಮ್ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಬರೀ ಡಯಟ್ ಬಗ್ಗೆ ಬರೀ ಸೊಪ್ಪು ತಿಂತಾ ಇದ್ದೆ ನಾನು ಬರಿ ಸೊಪ್ಪು ತಿಂತ್ಯಾ ಅಂತ ಬೇರೆ ಕೇಳೋದ ದೊಡ್ಡ ಡಬ್ಬ ಬರಿ ಸೊಪ್ಪು ಇಲ್ಲ ಜಸ್ಟ್ ಸೊಪ್ಪು ಹಾ ಸುಮ್ನೆ ಚೂರು ಸೊಪ್ಪಾಗ್ ಬೇಯಿಸ್ತಿರೋದು ಓಕೆ ಹಾ ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದೆ ಹಂಗೆ ಊಟದ್ ಬಗ್ಗೆನೂ ಸ್ವಲ್ಪ ಊಟದ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ಸ್ ಇರುತ್ತೆ ಡಾನ್ಸ್ ವಿಡಿಯೋಸ್ ನೋಡಿ ಡಾನ್ಸ್ ಬಗ್ಗೆ ಮಾತಾಡ್ರಿ ಸೊ ಏನೋ ಈ ಸಿನಿಮಾದಲ್ಲಿ ತಾನ್ಯಾ ಹೋಪ್ ಅವರು ಕೂಡ ಒಂದು ನೀವು ಅವ್ರ ಜೊತೆ ಹೆಜ್ಜೆ ಹಾಕಿದ್ರಿ ಅಲ್ಲಿ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂಡ್ರಿ ನೀವು ಈ ಸಿನಿಮಾದಲ್ಲಿ ನಿಮ್ಗೆ ಕಷ್ಟ ಆಗಿದ್ದು ಏನು ಅಂತ ಅಂದ್ರೆ ಆಕ್ಷನ್ಸ್ ಇರ್ಬೋದಾ ಅಥವಾ ಡಾನ್ಸ್ ಇರ್ಬೋದಾ ಅಥವಾ ರೊಮ್ಯಾಂಟಿಕ್ ಸೀನ್ಸ್ ಇರ್ಬೋದಾ ಹೇಗೆ ನಿಜ ಹೇಳಬೇಕು ಅಂದ್ರೆ ಅದೇ ರೊಮ್ಯಾಂಟಿಕ್ ಸ್ವಲ್ಪ ಆ ಮೈ ಚಳಿ ತೆಗಿಬೇಕಿತ್ತು ಬಟ್ ಚಾಮಿ ಮಿಕ್ಕಿದ್ರಲ್ಲೆಲ್ಲ ಅದು ಅದು ಕಂಪೇರ್ ಮಾಡಿದ್ರೆ ಎಲ್ಲ ಸುಲಭ ಅನಿಸ್ತು ಅಂದರೆ ಫೈಟ್ ಸೀನ್ಸು ಡಾನ್ಸ್ ಎಲ್ಲ ಸಾನಿಯ ಅವ್ರಿಗೆ ಏನು ಸಕಟ್ ಚಾಲೆಂಜಿಂಗ್ ಅಂತ ಅನ್ಸಿತ್ತು ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಅಂದ್ರೆ ನಾನು ಏನೋ ಒಂದು ಕಲ್ತ್ಕೋಬೇಕು ಅಂತ ಹೇಳಿದ್ನಲ್ಲ ಅದ ಅದ್ ಆಕ್ಚುಲಿ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ನನ್ನ ನಾನೇ ಮೊದಲನೇ ಸತಿ ಕಲಿತರೋದು ಒಂದು ಪಾತ್ರಿಕೆ ಅಂತ ಅದನ್ನ ನಾನು ಕೂತ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಟೈಮ್ ತಗೊಂಡು ಕಲಿತಿರೋ ಅಂತದ್ದು ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದನ್ನ ಕಾನ್ಸೆಪ್ಟ್ ಆ ಅಂಶನ ಇಟ್ಕೊಂಡು ಯಾರ್ ಜೊತೆ ಆ್ಯಕ್ಟಿಂಗ್ ಮಾಡಬೇಕಿತ್ತಲ್ಲ ಅದು ದಟ್ ಹೋಲ್ ಸೀಕ್ವೆನ್ಸ್ ವಾಸ್ ವೆರಿ ಚಾಲೆಂಜಿಂಗ್ ಅಂಡ್ ವೆರಿ ಎಮೋಷ್ನಲ್ ಫಾರ್ ಮೀ ಯಾ ಸೊ ಇನ್ನು ನಿಮಗೆ ರೋಲ್ ಮಾಡೆಲ್ ಅಥವಾ ನಾನು ಈ ಹೀರೋನ ಫಾಲೋ ಮಾಡ್ತೀನಿ ಆ ಥರದ್ದು ಏನಾದರೂ ಇದೆಯಾ ನನಗೆ ಇನ್ಸ್ಪಿರೇಷನ್ ಇದ್ದಾರೆ ಬಟ್ ನಾನು ನಂದೇ ನಾನು ಯಾರನ್ನೇ ಫಾಲೋ ಮಾಡಿದ್ರೆ ಅವ್ರ ತರ ಅವ್ರ ಥರ ಆಗೋದಂತೂ ನನಗೆ ನನ್ನ ನನ್ನ ಹೆಡ್ಡಲ್ಲಿ ಅದು ಸಾಧ್ಯ ಅಲ್ಲ ನನ್ನದೇ ಒಂದು ಸ್ಟೈಲಲ್ಲಿ ಒಂದು ಹೆಸರಲ್ಲಿ ಒಂದು ಬೆಳಿಬೇಕು ಅಂತ ಆಸೆ ಸೊ ಯಾರು ಇನ್ಸ್ಪಿರೇಷನ್ ಯಾರು ಇನ್ಸ್ಪಿರೇಷನ್ ಎಲ್ಲರೂ ನನಗೆ ತುಂಬ ತುಂಬ ಇನ್ಸ್ಪಿರೇಷನ್ ಬಟ್ ನನಗೆ ಅಪ್ಪು ಸರ್ ಅವರು ಮತ್ತು ಸುದೀಪ್ ಸರ್ ಅವರು ತುಂಬ ದೊಡ್ಡ ಇನ್ಸ್ಪಿರೇಷನ್ ಸಾನಿ ಅವರಿಗೆ ಯಾರು ತುಂಬ ಫೇವ್ರೇಟ್ ಹೀರೋ ಇರ್ಬೋದು ಅಥವಾ ಹೀರೋಯಿನ್ನ ಯಾರಾದರೂ ಅಂದರೆ ನನಗೆ ನನಗೆ ಆಗಿನ ಕಾಲದಲ್ಲಿ ಹೇಳಬೇಕಂದ್ರೆ ನನಗೆ ನಾಗ್ ಸರ್ ತುಂಬಾ ಇಷ್ಟ ಆಗ್ತಿದ್ರು ಅಶ್ವಥ್ ಸರ್ ತುಂಬಾ ಇಷ್ಟ ಆಗೋರು ಒಬ್ಬಿಯಸ್ಲಿ ರಾಜ್ಕುಮಾರ್ ಸರ್ ಇದ್ದೇ ಇದ್ದಾರೆ ಆ್ಯಂಡ್ ಮಾಧ್ವಿ ಮ್ಯಾಮ್ ಆರತಿ ಮ್ಯಾಮ್ ಲಕ್ಷ್ಮಿ ಮ್ಯಾಮ್ ನನಗೆ ಒಂಥರ ಎಲ್ಲ ಬಿಕಾಸ್ ನಾನು ಅದನ್ನ ಚಿಕ್ಕ ವಯಸ್ಸಿಂದ ಅದೇ ಆ ಸಿನಿಮಾಗಳನ್ನ ನೋಡ್ಕೊಳ್ ನೋಡ್ತಾ ನೋಡ್ತಾ ಬಂದಿದ್ದು ಹಾಗಾಗಿ ಪ್ರಭಾವ ಮೇಲೆ ಜಾಸ್ತಿ ಬೀರಿದೆ ಅಂತ ಹೇಳ್ಬೋದು ಗೌರಿ ನಾವು ಆ ಗ್ಲಿಮ್ಸ್ ನೋಡಿದಾಗ ಸಾಂಗ್ಸ್ ನೋಡಿದಾಗ ಎಲ್ಲೂ ಕೂಡ ನಮ್ಗೆ ಮ್ಯಾಚ್ ಆಗ್ಲೇ ಇಲ್ಲ ಎಲ್ಲವೂ ಕೂಡ ವಿಭಿನ್ನವಾಗಿದೆ ಒಂದಕ್ಕೊಂದು ಹೌದಾ ಈ ಸಿನಿಮಾದೇನ ಆತರ ಕೂಡ ಅನ್ಸಿದ್ದುಂಟು ಸೊ ಸಾನಿಯಾ ಅವರು ಗೌರಿ ಬಗ್ಗೆ ಹೇಳೋದದೆ ಗೌರಿ ಏನು ಆಕ್ಚುಲ್ ಗೌರಿ ಯಾರು ಏನು ಗೌರಿ ಪಾತ್ರ ಹೆಸರು ಫಿಕ್ಸ್ ಮಾಡಕ್ಕೆ ಆಗಲ್ಲ ಸಿನಿಮಾನ ಯಾವ ಒಂದು ಪರ್ಟಿಕ್ಯುಲರ್ ಇಂದನು ಅಂತಲ್ಲ ಒಂದು ರಿಯಲ್ ಲೈಫ್ ಕಥೆಗಳಿಂದ ಕೆಲವೊಂದಷ್ಟು ಇನ್ಸ್ಪಿರೇಷನ್ಸ್ ನ ಪಡ್ಕೊಂಡಿದೆ ಸಿನಿಮಾ ಅಂಡ್ ಏನಂತಾರೆ ಎಲ್ಲಾ ರಸಭರಿತ ಸಿನಿಮಾ ಇದು ಎಲ್ಲಾ ಭಾವನೆಗಳು ಇದೆ ಜಸ್ಟ್ ಆಕ್ಷನ್ ಅಂತ ಅಂದ್ರೆ ಜಸ್ಟ್ ಆಕ್ಷನ್ ಅಲ್ಲ ಹಂಗ ನೋಡಕ್ ಹೋದ್ರೆ ನಮ್ಮ ಸಿನಿಮಾಗೆ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಯಾಕೆ ಅಂದ್ರೆ ಒಂದೊಂದು ಭಾವನೆಗೂ ಒಬ್ಬೊಬ್ಬರು ಅದ್ರ ತಕ್ಕಂಗೆ ಮ್ಯೂಸಿಕ್ ಕೊಡ್ಲಿ ಅಂತ ಅವರು ಅದರಲ್ಲೇ ಪರಿಣಿತರು ಕೂಡ ಹೌದು ಫಾರ್ ಎಕ್ಸಾಂಪಲ್ ಚಂದನ್ ಶೆಟ್ಟಿ ಹೀ ಇಸ್ ವೆರಿ ಗುಡ್ ಇನ್ ರಾಪ್ ಸೊ ನಮಗೋಸ್ಕರ ಒಂದು ಸೂಪರ್ ಹಿಟ್ ರ್ಯಾಪ್ ಕೊಟ್ಟಿದ್ದಾರೆ ಇವಾಗ ಅಂಡ್ ಹಂಗೆ ಅಹ್ ಹೊಸೊಬ್ರು ನನ್ನ ಗೆಳೆಯ ಕೂಡ ಹೌದು ಅರಿ ಅನಿರುದ್ಧ ಶಾಸ್ತ್ರಿ ಅಂತ ಒಂದು ಒಂದು ಸಾಂಗ್ ಅದ್ ಯಾವ ಸಾಂಗ್ ಅಂತ ಹೇಳಕ್ ಆಗಲ್ಲ ಒಂದು ಸಾಂಗ್ ಕೂಡ ಕೊಟ್ಟಿದ್ದಾರೆ ಹಾಗೆ ಜಸ್ಸಿ ಗಿಫ್ಟ್ ಸರ್ ವೆರಿ ಗುಡ್ ಅಂದ್ರೆ ಹೇಳ್ಬೇಕಾಗಿಲ್ಲ ಎಂತ ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಇವಾಗ ನಮ್ಗೆ ಆಲ್ರೆಡಿ ಲವ್ ಯು ಸಮ್ ಅಂತ ಹಾಡು ಕೊಟ್ಟಿದ್ದಾರೆ ಇನ್ನು ಬರೋ ಸಾಂಗ್ಸ್ ಎಲ್ಲ ಅವ್ರದೇ ಆಗಿರುತ್ತೆ ಕೂಡ ಹೌದು ಸೊ ಹೀಗೆ ಈ ತರ ನಮ್ಮ ಮೂವಿನ ಒಂದು ಬ್ರಾಕೆಟ್ ಅಲ್ಲಿ ಇದು ಇದು ಅಂತ ಹೇಳಕ್ ಆಗಲ್ಲ ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಏನು ಸಮರ್ಜಿತ್ ಅವರಿಗೆ ತಾತ ಪತ್ರಿಕೋದ್ಯಮದ ದಿಗ್ಗಜ ಅಪ್ಪ ಸ್ಟೈಲಿಶ್ ಮೇಕರ್ ಭರವಸೆ ದುಪ್ಪಟ್ಟಾಗಿದೆ ಅಂತ ಕಾಣುತ್ತೆ ನಿಮ್ಮ ಮೇಲೆ ಇರುವಂತ ಭರವಸೆ ಜನರಿಗೆ ಇರ್ಬೋದು ಅಥವಾ ಇಂಡಸ್ಟ್ರಿಲ್ ಇರ್ಬೋದು ದುಪ್ಪಟ್ ಅಂತ ಕಾಣಿಸುತ್ತೆ ಅಂತ ಹೇಳಿ ಅದೇ ನನ್ನ ನಮ್ಮ ತಾತ ಅವ್ರ ಎಲ್ಲರಿಗೂ ಗೊತ್ತಿರ ದುಡ್ಡು ಪತ್ರಿಕರ್ತರು ನಮ್ಮ ಅಪ್ಪಾಜಿ ಕೂಡ ನಮ್ಮ ಅತ್ತೆಯವರು ಕೂಡ ಬಟ್ ಅದೇ ಅವ್ರ ಸಿನಿಮಾಗಳನ್ನು ನಾನು ನೋಡ್ಕೊಂಡೇ ಬೆಳೆದವನು ಅಂದ್ರೆ ಅವರ ಪಲ್ಲವಿ ಸಿನಿಮಾ ನಮ್ಮ ಅಪ್ಪ ಸಿನಿಮಾ ಅಂತ ಯಾವ್ದು ಮಿಸೈ ಮಾಡಿಲ್ಲ ನಮ್ಮ ತಾತವ್ರ ಸಿನಿಮಾ ಅಂದರೆ ಥಿಯೇಟ್ರಲ್ಲಿ ನೋಡೋಕ್ಕೆ ನನ್ನ ಹುಟ್ಟಿರಲಿಲ್ಲ ಬಟ್ ಅಂದರೆ ಅದೆಲ್ಲ ನನ್ನ ಅವ್ರಿಗೂ ಕತೆಗಳೆಲ್ಲ ಓದ್ಕೊಂಡು ಅವ್ರ ಕವನಗಳು ಓದ್ಕೊಂಡು ಅವ್ರ ನೋಡ್ಕೊಂಡು ನೋಡಿಕೊಂಡು ಅದೆಲ್ಲ ನೋಡ್ಕೊಂಡು ಆ ಥರ ಕಲ್ಚರಲ್ಲಿ ಬೆಳೆದಿರೋನು ನಾನು ನಮ್ಮ ನಮ್ಮತ್ತೆಯವರಂತೂ ನನಗೆ ಅವ್ರ ನಾಟಕಗಳು ಅಲ್ಲೇ ಬೆಂಗಳೂರಲ್ಲಿ ಮಾಡ್ತಾ ಇದ್ರು ಮೈಸೂರಲ್ಲಿ ಕೂಡ ಮೈಸೂರಲ್ಲಿಗೂ ಹೋಗಿ ಹೋಗಿ ಗುಣಮುಖ ನಾಟಕ ಒಂದ್ಸಲ ನೋಡಿದ್ವಿ ಸೊ ಆ ಥರ ಎಲ್ಲ ಮಿಸ್ಸೇ ಮಾಡ್ತೀನಿ ನಾನು ನಾವು ನಮ್ಮ ಅತ್ತೆಯವ್ರಿಗಂತೂ ಹುಚ್ಚಿರ್ತಿತ್ತು ಅಂದರೆ ನನ್ನ ನಮ್ಮನ್ನು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಹುಚ್ಚು ಅವ್ರನ್ನೆಲ್ಲ ನೋಡಿಯಾರೆ ಓದಿಯಾರೆಲ್ಲ ಮಾಡಿ ಬಟ್ ನನ್ನ ನಮ್ಮನ್ನು ಕರ್ಕೊಂಡು ಹೋಗೋಕ ಹುಚ್ಚು ಸೊ ಅದೇ ಒಂಥರ ಎಕ್ಸ್ಪೀರಿಯನ್ಸ್ ಇರ್ತಿತ್ತು ಆಮೇಲೆ ಈಗ ಈಗ ಕೂಡ್ಲು ಈಗ ಕೂಡ ನೋಡಿದ್ರೆ ಅವರ ಹಾಡುಗಳಂತೂ ನಂಗೆ ತುಂಬ ಇಷ್ಟ ಅಂದರೆ ಮೀನಿಂಗ್ ಇರ್ತಿತ್ತು ಆ ಲಿರಿಕ್ಸ್ ಅಂತೂ ಒಂಥರ ತುಂಬ ಬ್ಯೂಟಿಫುಲ್ಲಾಗಿ ಬರೆದಿರೋದು ಸೊ ಅವ್ರ ವರ್ಡ್ಸಲ್ಲೇ ಪದಗಳಲ್ಲೇ ಒಂಥರ ಒಂದು ಬ್ಯೂಟಿಫುಲ್ ಪಿಕ್ಚರ್ ಕ್ರಿಯೇಟ್ ಮಾಡ್ತಾಯಿದ್ರು ಸೊ ಆ ಟ್ಯಾಲೆಂಟು ನಮ್ಮ ಫ್ಯಾಮಿಲಿ ಇರೋದಕ್ಕೆ ನನಗಂತೂ ತುಂಬ ಖುಷಿ ಬಟ್ ನಾನು ಅದು ಪ್ರಯತ್ನ ಪಟ್ಟಿಲ್ಲ ನಿಜ ನಿಜಾಡಬೇಕು ಅಂದರೆ ನಾನು ಕತೆಗಳನ್ನು ಬರೆಯೋಕ್ಕೆ ಆ ಪ್ರಯತ್ನ ಅಂದರೆ ಪ ಚಿಕ್ಕ ಏನೋ ಪಟ್ಟಿರ್ಬೋದು ಚಿಕ್ಕ ಚಿಕ್ಕ ಏನೋ ಬರೆಯೋದು ನಮ್ಮ ಅವ್ರು ಬರಿತಿದ್ದಿದಕ್ಕೆ ನನ್ನ ನನ್ನನ್ನು ನನಗೂ ಬರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಅದನ್ನ ಅಷ್ಟೇ ಸೀರಿಯಸ್ಸಾಗಿ ನಾನು ತಗೊಂಡಿಲ್ಲ ತಗೊಳ್ಬೇಕು ಅಂತ ಆಸೆ ಇದೆ ಖಂಡಿತ ಬಟ್ ಅಷ್ಟೇ ಓಕೆ ಇನ್ನು ಅಪ್ಪನ ಡೈರೆಕ್ಷನ್ ಅಂತ ಹೇಳಿದಾಗ ನಿಮ್ಗಲ್ಲಿ ಓ ಆರಾಮಾಗಿ ಮಾಡ್ಬೋದು ಆ ಥರ ಇತ್ತಾ ಅಥವಾ ಎಲ್ಲ ಅಪ್ಪ ಒಂದು ಸ್ವಲ್ಪ ಕಾಟ ಕೊಡ್ತಾರೆ ಆ ಥರ ಇತ್ತಾ ಹೇಗಿತ್ತು ಅಂತ ಹೇಳಿ ಆ ಅಪ್ಪನ ಡೈರೆಕ್ಷನ್ ಅಂದರೆ ನನಗೆ ಅದೊಂದು ಸ್ವಲ್ಪ ಪ್ರೆಷರ್ ಇತ್ತು ನಾನು ಅಪ್ಪನ ಸಿನಿಮಾ ಎಲ್ಲ ನೋಡ್ಕೊಂಡಿದ್ದೀನಿ ಸೊ ಅದು ಜವಾಬ್ದಾರಿ ಜಾಸ್ತಿ ಇತ್ತು ಅಂದರೆ ನನ್ನ ಪ್ರೆಷರ್ ನನಗೆ ಮಾಡ್ಕೊಂಬಿಟ್ಟೆ ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿ ಆ ಸೀನೆಲ್ಲ ಓದ್ಕೊಂಡು ಯಾವುದೊಂದು ಡೈಲಾಗ್ ಮಿಸ್ ಮಾಡ್ಕೊಬಾರ್ದು ಆ ಥರ ರೆಡಿ ಮಾಡಿಕೊಂಡೆ ಆಮೇಲೆ ಅದೇ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಕೆಲಸ ಮಾಡೋದಂತೂ ಅದು ಆ ಎಕ್ಸ್ಪೀರಿಯನ್ಸ್ ಬೇರೆ ಆಮೇಲೆ ಟೆಕ್ನಿಷಿಯನ್ಸ್ ಎಲ್ಲರೂ ದೊಡ್ಡ ದೊಡ್ಡ ಹೆಸರು ಸೊ ಅದರಲ್ಲಿ ನನಗೊಂದು ಅವಕಾಶ ಸಿಕ್ಕಿರೋದಕ್ಕೆ ಅದನ್ನ ಲೈಟಾಗಿ ಚೂ ತೊಗೊಳ್ಳಿ ನಮಗೆ ಲೈಟಾಗಿ ಆಗಿ ಸಾಮಿಯಾ ಅವರೇ ಪ್ರತಿಯೊಬ್ಬ ನಟಿಗೂ ಕೂಡ ಅದೊಂದು ಕನಸಿರುತ್ತೆ ಇರುತ್ತೆ ನಮಗೆ ಈ ಥರದೊಂದು ಪಾತ್ರ ಸಿಗಬೇಕು ಅಲ್ಲ ಪ್ರತಿ ಪಾತ್ರನೂ ಸಿಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಬಟ್ ಇಂಥದೇ ಪಾತ್ರದಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಇಂಥದೇ ಸ್ಕ್ರಿಪ್ಟ್ ನನ್ನ ಹುಡ್ಕೊಂಬರ್ಬೇಕು ಅನ್ನುವಂಥ ಒಂದಷ್ಟು ಕನಸುಗಳಿರುತ್ತೆ ನೀವು ಆ ಥರದ ಯಾವುದಾದ್ರೂ ಕನ್ಸುಗಳಿದೆಯಾ ನಿಮಗೆ ಹೇಗೆ ಇಂಥದೇ ಅಂತಿಲ್ಲ ಬಟ್ ನನ್ನ ಚಾಲೆಂಜ್ ಮಾಡಬೇಕು ಅಂದರೆ ನಾನು ಒಂದು ಫಿಸಿಕಲಿ ಅದಕ್ಕೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದ್ರೆ ಮೆಂಟಲಿ ಅದ್ರ ಬಗ್ಗೆ ತುಂಬಾ ಕೆಲಸ ಮಾಡಬೇಕು ಸೊ ಆತರ ಏನಾದರೂ ಒಂದು ಪಾತ್ರ ಸಿಕ್ಕಿದ್ರೆ ನನಗೆ ಖುಷಿ ಆಗುತ್ತೆ ಸುಮ್ಮನೆ ಒಂದು ಯಾವುದೋ ಒಂದು ಹೀರೋಯಿನ್ ಪಾತ್ರ ಮಾಡೋದಕ್ಕಿಂತ ಈ ತರ ಅಂದ್ರೆ ಅದು ಕೂಡ ಇಂಪಾರ್ಟೆಂಟ್ ಆಗಿತ್ತ ಬೆಳೀತಾ ಬೆಳೀತಾ ಯಾಕಂದ್ರೆ ಬೆಳೀತಾ ಬೆಳಿತಾ ನಮ್ಗೆ ಯಾವ ಪಾತ್ರ ಬೇಕೋ ಆ ಪಾತ್ರ ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿರಲ್ಲ ಅದು ಹೋಗ್ ಒಂದು ಮಟ್ಟಕ್ಕೆ ತಲುಪದ್ಮೇಲೆ ಸಿಗೋ ಅಂತ ಶಕ್ತಿ ಅದು ಸೊ ಅವಾಗ ಪ್ರಾಬಬ್ಲಿ ಈ ತರ ನಾನು ಆಯ್ಕೆ ಮಾಡ್ಕೊಳಕ್ ಇಷ್ಟ ಪಡ್ತೀನಿ ಅನ್ಸುತ್ತೆ ಕನ್ನಡದ ನಟಿಯರು ಬೇರೆ ಬೇರೆ ಕಡೆ ಸಾಕಷ್ಟು ಹೆಸರು ಮಾಡ್ತಿರೋದು ಇದೆಲ್ಲವೂ ಕೂಡ ಒಂದು ರೀತಿಲಿ ನೀವು ನೋಡ್ತಿರ್ಬೋದು ಒಂದಷ್ಟು ಕಮೆಂಟ್ಸ್ಗಳು ಇವೆಲ್ಲವೂ ಕೂಡ ಕನ್ನಡ ಮರಿತಾರೆ ಹಾಗೆ ಹೀಗೆ ಕನ್ನಡ ಬಿಟ್ಟು ಹೋದರು ಅನ್ನುವಂತ ಮಾತುಗಳು ಸಾನಿಯಾ ಇದನ್ನ ಹೇಗೆ ನೋಡ್ತಾರೆ ನಟಿಯರು ಅವರಿ ಈಗ ಎಲ್ಲೋ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟಕ್ಕೆ ಸೀಮಿತವಾಗಬೇಕಾ ಅಥವಾ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಅವರು ಜಂಪ್ ಆಗೋದು ಕೂಡ ಒಳ್ಳೆಯದಾ ಹೇಗೆ ಅಂದ್ರೆ ಮ್ಯಾಮ್ ಹಿಂಗೆ ಹೇಳೋದು ಇವಾಗ ಸಿಗ ನಾನು ಬಿಲೀವ್ ಮಾಡೋದು ಕಲಾವಿದರಿಗೆ ಒಂದು ಚೌಕಟ್ ಹಾಕೊಂಡು ಬದುಕೋಕ್ಕಾಗಲ್ಲ ನಮಗೆ ಕ್ರಿಯೇಟಿವ್ಲಿ ನಾವು ಕಲಾವಿದರ ಜೀವನವೇ ತುಂಬ ಡಿಫ್ರೆಂಟ್ ಆಗಿರೋವಂಥದ್ದು ನಮಗೆ ಅವಕಾಶ ಎಲ್ಲಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಟ್ಸ್ ನಾಟ್ ಲೈಕ್ ನೈನ್ ಟು ಫೈವ್ ಜಾಬ್ ನನ್ಗೆ ಹೌದು ಇವತ್ತು ಇವತ್ತು ಹೋಗಿದ್ದು ಮಾಡಿದ್ರೆ ಒಂದು ತಿಂಗಳಲ್ಲಿ ನಂಗೆ ಸಂಬಳ ಬರುತ್ತೆ ಅಂತ ನಾನು ಅನ್ಕೊಂಡ್ರೆ ಐ ಕ್ಯಾನ್ ಬಿ ಲೈಕ್ ನಾನು ಇಲ್ಲಿ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಪರವಾಗಿಲ್ಲ ಅಂತ ನಂಬ್ಕೊಂಡಿರ್ಬೋದು ಬಟ್ ಇಲ್ಲಿ ತಗೊಳ್ಳಿ ಕಂಟಿನ್ಯೂ ಓಕೆ ಓಕೆ ಸೊ ಅದೇ ನೈನ್ ಟು ಫೈವ್ ಜಾಬ್ ಥರ ಅಲ್ಲ ನಾನು ಕೆಲಸ ಮಾಡ್ತೀನಿ ನಂಗೆ ಒಂದು ತಿಂಗಳಾದಮೇಲೆ ಸಂಬಳ ಕೊಟ್ಬಿಡ್ತಾರೆ ಅಂದರೆ ಬ್ಯೂಟಿಫುಲ್ ನಾನು ಆರಾಮಾಗಿ ಜೀವನ ಪೂರ್ತಿ ನಾನು ಕನ್ನಡಕ್ಕೆ ಕೆಲಸ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಹುಟ್ಟು ಬೆಳೆದಿರೋದಿಲ್ಲಿ ನನಗೆ ಇಷ್ಟು ವರ್ಷ ಅನ್ನ ಹಾಕಿರೋದು ಕನ್ನಡ ತಾಯಿ ನನಗೆ ಪ್ರೀತಿ ತೋರ್ಸಿರೋದು ಕನ್ನಡ ತ ಕನ್ನಡ ಜನ ಸೊ ಆಬ್ವಿಯಸ್ಲಿ ನಾವಿಲ್ಲೇ ಇರ್ತೀವಿ ಬಟ್ ಆಸ್ ಕ್ರಿಯೇಟಿವ್ ಪೀಪಲ್ ನಾವು ಇನ್ನೊಬ್ರ ಮೇಲೆ ಯಾವಾಗ್ಲೂ ಒಂಥರ ಏನು ಧೀನತೆ ಇರುತ್ತೆ ಅನಧೀನತೆ ಆಗಕ್ ಸಾಧ್ಯವೇ ಇಲ್ಲ ಅವರು ಡೈರೆಕ್ಟರ್ ಒಬ್ರು ಕತೆ ಮಾಡಿದ್ರೆ ನಿರ್ಮಾಪಕರು ಪ್ರೊಡ್ಯೂಸ್ ಮಾಡಿದ್ರೇನೆ ನಮಗ್ ಕೆಲ್ಸ ಇಲ್ಲ ಅಂದ್ರೆ ನಮ್ಗೆ ಕೆಲ್ಸವೇ ಇಲ್ಲ ನಾವ್ ಏನ್ ಮಾಡೋದು ಸೊ ನಮ್ಗೆ ಕ್ರಿಯೇಟಿವ್ ಕಾಲ್ಸ್ ಎಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗ್ತೀವಿ ಅಷ್ಟೆ ಹಾಗಂತ ಕನ್ನಡಾನ ಮರ್ತ್ ಬಿಡ್ತೀವ ದೇವರಾಣೆಗೂ ಸಾಧ್ಯ ಇಲ್ಲ ಮರ್ತಿರೋರು ಇಲ್ಲ ಅಂತ ಅನ್ಸುತ್ತೆ ನನ್ಗೆ ಯಾರು ಇಲ್ಲಿಂದ ಹೋಗಿರ್ತಾರಲ್ವಾ ನೀವ್ ಎಕ್ಸಾಂಪಲ್ ತಗೊಳ್ಳಿ ಇಲ್ಲಿಂದ ಹೋಗಿರೋ ಎಲ್ರು ದೊಡ್ಡ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿದ್ದಾರೆ ಅವ್ರು ಯಾವತ್ತೂ ಕನ್ನಡನ ಮರ್ತಿದೀನಿ ಅಂತ ತೋರಿಸ್ಕೊಂಡಿಲ್ಲ ತೋರಿಸ್ಕೊಂಡಿದ್ರೆ ದಟ್ಟತನ ಆಗ್ಬಿಡುತ್ತೆ ಯಾಕಂದ್ರೆ ಈ ಮಣ್ಣೆ ನಮ್ಗೆಲ್ಲ ಕೊಟ್ಟಿರೋದು ಆಮೇಲೆ ಈ ಮಣ್ಣಲ್ಲೇ ನಾವು ಹೋಗೋದು ಕೂಡ ಸೊ ಅದ ಹೆಡ್ ವೇಟ್ ಇಟ್ಕೋಬಾರ್ದು ಅಷ್ಟೇ ನನಗೆ ಅನ್ಸುತ್ತೆ ನಾವು ಒಬ್ಬ ಕಲಾವಿದನಾಗಿ ಒಂದು ಸಿನಿಮಾ ಮಾಡ್ಬೇಕಂದ್ರೆ ನಾವು ಕನ್ನಡ ಭಾಷೆಯಲ್ಲಿ ಮಾಡ್ಬೇಕಂದ್ರೆ ನಮಗೆ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಇದ್ದಿದ್ದು ಅಂದರೆ ಸಾನಿಯವ್ರಿಗೆ ಅಷ್ಟು ಚೆನ್ನಾಗಿ ಭಾಷೆ ಬ ಬರ್ತಾ ಇದೆ ಆಮೇಲೆ ಹಾಗೆ ಎಲ್ಲರೂ ಭಾಷೆ ಅಂದರೆ ತುಂಬ ಮುಖ್ಯ ಯಾರೇ ಆಗಲಿ ನಮ್ಮ ಕನ್ನಡ ಭಾಷೆ ನಮಗೆ ನನ್ನ ನಾನು ಹೇಳ್ಬೋದು ಅಂದರೆ ನಮ್ಮ ಫ್ಯಾಮ್ಲಿಗೆ ಅಷ್ಟು ಕೊಟ್ಟಿದೆ ನಮ್ಮ ಎಲ್ಲ ನಮ್ಮ ಜನರು ನಮ್ಮ ತಂದೆ ನಮ್ಮ ತಾತ ಅತ್ತೆ ಎಲ್ಲರೂ ಕನ್ನಡ ಭಾಷೆಯಿಂದನೇ ಬೆಳೆದಿರೋರು ಸೊ ಕನ್ನಡ ಸಿನಿಮಾನ ಒಂದು ಮಟ್ಟಕ್ಕೆ ಬೆಳೆಸಿಬಿಟ್ಟು ಎಲ್ಲ ಇಡೀ ಪ್ರಪಂಚನೇ ನಮ್ಮ ಕಡೆ ನೋಡೋ ಮಾಡಿದ್ರೆ ಅದಿನ್ನ ಗ್ರೇಟು ಸೂಪರ್ ಈಗ ಒಂದಷ್ಟು ಇಶ್ಯೂಸ್ ಕನ್ನಡ ಚಿತ್ರರಂಗದಲ್ಲಿ ಏನು ಜನ ಥಿಯೇಟರ್ ಬರ್ತಿಲ್ಲ ಹೊಸ ಹೊಸ ಪ್ರಯತ್ನಗಳು ಆಗ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬಟ್ ಕೂಡ ಜನ ಥಿಯೇಟರ್ ಬರ್ತಿಲ್ಲ ಅಂತ ಅದ್ರ ಜೊತೆಗೆ ಈ ಓ ಟಿ ಟಿ ಹಾವಳಿ ಇದೆಲ್ಲದ್ರ ನಡುವೆ ಗೌರಿ ಕನ್ನಡ ಸಿನಿಮಾ ಥಿಯೇಟರ್ಗೆ ಪ್ರೇಕ್ಷಕರನ್ನ ಕರೆಸ್ತಾನ ಹೇಗೆ ಅಂದ್ರೆ ನಾವು ತುಂಬಾ ಜನ ಕಷ್ಟಪಟ್ಟು ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ಒಳ್ಳೆ ಪ್ರಯತ್ನ ಪುಟ್ಟಿದೀವಿ ಜ ಆಮೇಲೆ ಈ ಥರ ಈ ಸಿನಿಮಾ ಮಾಡಿರೋದೇ ಥಿಯೇಟರ್ಗೋಸ್ಕರ ಥಿಯೇಟ್ರಲ್ಲಿ ನಾವು ನೋ ನಾವು ಬೆಳೀತಾ ಥಿಯೇಟ್ರಲ್ಲಿ ಹೋಗಿ ಸಿನ್ಮಾ ನೋಡಿದಾಗ ಆ ಎಂಥ ಎನರ್ಜಿ ಸಿಗುತ್ತೆ ಎಂಥ ಜನರ ಮಧ್ಯ ಕುತ್ಕೊಂಡು ಎಂಥ ಸಿನ್ಮಾ ನೋಡುವ ಆ ಖುಷಿ ಸಿಗೋದು ಆ ಥರ ಯೋಚನೆ ಕೊಟ್ಟು ಇಟ್ಕೊಂಡು ಫ್ಯಾನ್ಸಿಗೋಸ್ಕರ ಈ ಸಿನಿಮಾ ಮಾಡಿ ಕನ್ನಡ ಸಿನ್ ಚಿತ್ರರಂಗದ ಅಭಿಮಾನಿಗಳಿಗೆ ಒಂದು ಆ ಥರ ಸಿನ್ಮಾ ಮಾಡಿದ್ದೀವಿ ಸೊ ಖಂಡಿತ ಈ ಸಿನಿಮಾ ಕೂಡ ಆ ಜನರಿಗೆ ಇಷ್ಟವಾದಂಥ ಸಿನ್ಮಾ ಹಾಗೆ ನಾವು ಮಾಡಿ ಸೊ ದಯವಿಟ್ಟು ಕನ್ನಡ ಚಿತ್ರರಂಗನ ಕನ್ನಡ ಪಿಕ್ಚರ್ನ ಕನ್ನಡ ಮಂದಿರಕ್ಕೆ ಬಂದು ನೋಡಿ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ನಾವು ಖಂಡಿತ ಪ್ರಯತ್ನ ಕೊಟ್ಟಿದ್ದೀವಿ ಸೊ ನಿಮಗೆ ನಿಮಗೆ ಅದು ಡಿಸ್ಪಾಯಿಂಟ್ ಆಗೋಲ್ಲ ಅಂತ ನಾವು ನಿಮ್ಮನ್ನ ದಯವಿಟ್ಟು ಬಂದು ಪ್ರೀತಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ಇಷ್ಟು ಮುದ್ದಾಗಿ ಚಾಕ್ಲೇಟ್ ಬಾಯ್ ಕರೆದಿದ್ದಾರೆ ಅಂತಂದರೆ ಜೊತೆಗೆ ಇನ್ನೊಂದು ಶೇಡ್ ಕೂಡ ಇದೆ ಫುಲ್ ಆ್ಯಕ್ಷನ್ ಆಗಿ ಅದು ನೋಡೋದಕ್ಕೆ ಪಕ್ಕ ನಿಮ್ಮ ಫ್ಯಾನ್ಸ್ ಬಂದೇ ಬರ್ತಾರೆ ಏನು ಸಾನಿ ಅವರೇ ನೀವು ಆವಾಗಲೇ ಒಂದು ಹೇಳಿದ್ರಿ ಟೈಮ್ ಬರ್ತೆ ಸಾಂಗನ್ನು ನೀವು ಫಸ್ಟ್ ನೋಡಿದಾಗ ಪಕ್ಕ ಇದು ಹಿಟ್ಟಾಗುತ್ತೆ ಸರ್ ಅಂತ ಹೇಳಿದ್ದೆ ನಾನು ಅಂತ ಹೇಳಿಬಿಟ್ಟು ಗೌರಿ ಸಿನಿಮಾ ಜನ ಹೀಗೆ ಮಾತಾಡ್ತಾರೆ ಅಂತ ಒಂದು ಭರವಸೆ ಸಿನಿಮಾಲ ಖಂಡಿತವಾಗ್ಲೂ ಇದೆ ಭರವಸೆ ಇಲ್ಲ ಅಂದಿದ್ರೆ ಇಷ್ಟು ದೂರ ನಾವು ಸಾಕ್ತಾನೆ ಇರಲಿಲ್ಲ ಪ್ರ ಇದು ಪ್ರತಿಯೊಬ್ಬರಲ್ಲೂ ಇರುವಂತ ಭರವಸೆ ನಮ್ಮ ಟೀಮಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಲ್ಲೂ ಇದ್ದಿದ್ದ ಒಂದು ನಂಬಿಕೆ ಇದು ಯಾಕಂದ್ರೆ ಕತೆ ಅಷ್ಟು ಅದ್ಭುತವಾಗಿದೆ ನಾವಾಗ್ಲೇ ಹೇಳ್ದಂಗೆ ಕತೆನೆ ಸಬ್ಜೆಕ್ಟೇ ಹೀರೋ ಆಗಿರೋದ್ರಿಂದ ಅದಕ್ಕೆ ತಾಕತ್ತಿದೆ ಜನರನ್ನ ಚಿತ್ರಮಂದಿರಕ್ಕೆ ಸೆಳೆಯುವ ಒಂದು ಶಕ್ತಿ ಕೂಡ ಇದೆ ಅಂಡ್ ಇನ್ನೊಂದೇನಂದ್ರೆ ಹೊಸ ಚಿಗುರುಗಳನ್ನ ಬೆಳೆಸ್ದಾಗ ಇನ್ನೂ ಒಂದಷ್ಟು ಹೊಸ ಚಿಗುರು ಹೊಸ ಕನಸು ಹುಟ್ಕೊಳತ್ತೆ ಅವಾಗ ನಮ್ಮ ಇಂಡಸ್ಟ್ರಿನೇ ದೊಡ್ಡ ಮಟ್ಟಕ್ಕೆ ಬೆಳೆಯತ್ತೆ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತಗೊಂಡು ನೋಡಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ಹೊಸೊಬ್ಬರು ಪ್ರಯತ್ನ ಆ್ಯಂಡ್ ಹೊಸೊಬ್ಬರು ಪ್ರಯತ್ನ ಅನ್ನೋದಕ್ಕಿಂತ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಹಾಕಿದ್ರು ಕೂಡ ಸರ್ ಆ್ಯಂಡ್ ಇಡೀ ಟೀಮ್ ಒಂದು ದೊಡ್ಡ ರಿಸ್ಕ್ ತಗೊಂಡಿದೆ ಹೊಸೊಬ್ರಿಗೆ ಸಿನಿಮಾ ಮಾಡ್ತಾ ಇರೋದು ಸೊ ಈ ರಿಸ್ಕ್ಗೋಸ್ಕರನಾದರೂ ಗೋಸ್ಕರನಾದ್ರೂ ಯುನೋ ಒಂದು ನಾವು ಬೆಲೆ ಕೊಟ್ಟಿದ್ದೀವಿ ಆ್ಯಂಡ್ ಕನ್ನಡಕ್ಕೋಸ್ಕರ ಕನ್ನಡ ಸಿನಿಮಾ ಪ್ರೀತಿಗೋಸ್ಕರನಾದ್ರೂ ಬಂದು ಸಿನಿಮಾ ನೋಡ್ಲಿ ಅಂತ ಕೇಳ್ಕೊತಿದ್ವಿ ಥ್ಯಾಂಕ್ ಯು ಸೋ ಮಚ್ ಈ ಬಿಸಿಯಲ್ಲಿ ಇಷ್ಟೊತ್ತು ನನ್ನ ಜೊತೆ ನೀವಿಬ್ಬರು ಕೂಡ ಚೆನ್ನಾಗಿ ಮಾತನಾಡಿದ್ರಿ ಗೌರಿ ಸಿನಿಮಾದ ಬಗ್ಗೆ ಹಾಗೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಇಬ್ಬರಿಗೂ ಕೂಡ ಹಾಗೆ ಇಡೀ ಟೀಮ್ಗೆ ಒಳ್ಳೇದಾಗಲಿ ಈ ಗೌರಿ ಸಿನಿಮಾ ಟು ತೌಸಂಡ್ ಟ್ವೆಂಟಿ ಫೋರ್ ಸೆಕೆಂಡ್ ಆಫ್ನಲ್ಲಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗಲಿ ಅನ್ನೋದು ಕನ್ನಡ ಪಿಚ್ಚರಿಂದ ನಮ್ಮ ಆಶಯ ಸೊ ಇಬ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ನೋಡಿದ್ರೆಲ್ಲ ಇದಿಷ್ಟು ಸಾನ್ಯಾ ಹಾಗೂ ಸಮರ್ಜಿತ್ ಅವರ ಮಾತಾಗಿತ್ತು ಅಂದರೆ ಗೌರಿ ಸಿನಿಮಾ ಯಾಕೆ ಸ್ಪೆಷಲ್ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಶೇರ್ ಮಾಡಿಕೊಂಡ್ರು ಸೊ ಮಿಸ್ ಮಾಡದೆ ಇಷ್ಟೆಲ್ಲ ಅಂಶಗಳನ್ನು ನೋಡಲೇಬೇಕು ನಾವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಹರಸಿ ಹಾರೈಸಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ ಅಲ್ಲಿಗೆ ಮುಗಿಸ್ತಾ ಇದ್ವಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಕನ್ನಡ ಪಿಕ್ಚರ್